ಹಲೋ ನಮಸ್ತೆ ಎಲ್ಲರಿಗೂ ಸಂಜೆಯ ಶುಭವಂದನೆಗಳು ಆತ್ಮೀಯ ವಿದ್ಯಾರ್ಥಿ ವರ್ಗವೇ ಸೊ ನಾನು ನಿಮ್ಮವ ಮಹಂತೇಶ್ ಕಂಬಾರ್ ಇತಿಹಾಸ ಉಪನ್ಯಾಸಕ ಸೊ ಇದಕ್ಕೆ ತಾನೇ ಒಂದು ಆ್ಯಡ್ ನೀವು ಜಾಹೀರಾತನ್ನು ಸೊ ಹಾಗೆ ಕೆಲವಷ್ಟು ವಿದ್ಯಾರ್ಥಿಗಳು ಸೊ ನನಗೆ ನೇರವಾಗಿ ಭೇಟಿಯಾದ ಕೆಲವಷ್ಟು ಅಭಿಪ್ರಾಯಗಳನ್ನು ನನ್ನ ನನ್ನೊಂದಿಗೆ ಹಂಚಿಕೊಂಡ್ರು ಏನು ಅಂತಂದರೆ ಸೊ ಪದೇ ಪದೇ ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ ಸೊ ಇನ್ನೂ ಇದು ರೀಚ್ ಆಗಬೇಕಾಗಿರೋ ಗೋಲ್ ಹಂಡ್ರೆಡ್ ಪರ್ಸೆಂಟ್ ಸೊ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಕ್ಕಂಥ ಈ ಮಹತ್ ಕಾರ್ಯವನ್ನು ಸೊ ಅತೀ ಆನಂದಪೂರ್ವಕವಾಗಿರ್ತಕ್ಕಂತಹ ಒಂದು ತಮ್ಮ ಹರ್ಷದಲ್ಲಿ ಸೊ ಸಾಕಷ್ಟು ವಿದ್ಯಾರ್ಥಿಗಳು ನನ್ನೊಂದಿಗೆ ಮಾತಾಡಿದ್ದಾರೆ ಸೊ ಹೀಗಾಗಿ ಸೊ ಇನ್ನೂ ಸಾಕಷ್ಟು ವಿಷಯಗಳು ಸುಮಾರು ಒಂದು ತಿಂಗಳುಗಳ ಕಾಲ ನಿಮ್ಮ ಜೊತೆಗಿರ್ತದೆ ಸೊ ನಾನು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಗುಪ್ತ ಸಾಮ್ರಾಜ್ಯವನ್ನು ಹಾಗೆ ವರ್ಧನ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ವಿಷಯದೊಂದಿಗೆ ಚರ್ಚೆಯನ್ನು ಮಾಡಿದ್ವಿ ಸೊ ಪರೀಕ್ಷಾ ದೃಷ್ಟಿಯಿಂದ ಯಾವುದು ಮಹತ್ವವನ್ನು ಹೊಂದಿತ್ತು ಅಂತಕ್ಕಂತಹ ಹೈಲೈಟ್ ಕೂಡ ಮಾಡಿದ್ವಿ ಸೊ ಇವತ್ತಿನ ದಿನ ಚೋಳ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವಷ್ಟು ಮಾಹಿತಿಗಳ ಸಂಗ್ರಹದೊಂದಿಗೆ ನೀವು ತಯಾರಾಗ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರ್ತಕ್ಕಂಥ ಎಲ್ಲ ಸಾಕಷ್ಟು ಮಾಹಿತಿಗಳೊಂದಿಗೆ ಇವತ್ತಿನ ತರಗತಿ ಇರ್ತದೆ ಸೊ ಹೀಗಾಗಿ ಮತ್ತೆ ಬಹಳ ದಿನಗಳ ನಂತರ ನಿಮ್ಮೊಂದಿಗೆ ಇತಿಹಾಸ ತರಗತಿ ಪ್ರಾರಂಭವಾಗ್ತಾಯಿದೆ ಸೊ ನಿಮ್ಮ ಜೊತೆ ಪೆನ್ನು ಮತ್ತು ನೋಟ್ ಪುಸ್ತಕಗಳನ್ನು ಇಟ್ಕೊಂಡು ಸೊ ಅದರ ಜೊತೆಗೆ ನೋಟ್ಸ್ ಮಾಡ್ತಾ ಸಾಗಿ ಸೊ ಇವತ್ತಿನ ಬೆಸ್ಟ್ ಚಾಪ್ಟರ್ ಸೊ ಚೋಳರು ಚೋಳ ಸಾಮ್ರಾಜ್ಯದ ಬಗ್ಗೆ ಸ್ವಲ್ಪ ಮೂಲ ವಿಷಯದೊಂದಿಗೆ ಪ್ರಾರಂಭಿಸೋಣ ಚೋಳರು ಅಂತ ಕಾನ್ಸೆಪ್ಟ್ ಬಂದಾಗ ಸೊ ಎಲ್ಲರಿಗೂ ಕೂಡ ನೆನಪಿರಲಿ ಇಲ್ಲಿ ಸಂಗಮ ಸಾಹಿತ್ಯ ಇದರ ಜೊತೆಗೆ ನೆನಪಾಗ್ತದೆ ಅನ್ನೋದನ್ನು ಸೊ ಇಲ್ಲಿ ಪಾಂಡ್ಯರಾಗಿರ್ಬೋದು ಚೇರರಾಗಿರ್ಬೋದು ಚೋಳರಾಗಿರ್ಬೋದು ಇವರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಾಹಿತ್ಯ ಮೂಲ ಯಾವುದು ಅಂದರೆ ಸಂಗಮ್ ಸಾಹಿತ್ಯ ಮೂಲ ಸೊ ಯಾವುದ್ರಿ ಸೊ ಆ ಸಂಗಮ್ ಸಾಹಿತ್ಯದ ಬಗ್ಗೆ ಕೂಡ ನಂತರದಲ್ಲಿ ನೋಡೋಣ ಸೊ ಇಲ್ಲಿ ಸಾಕಷ್ಟು ವಿಷಯಗಳನ್ನು ಹೆಸರುಗಳನ್ನು ಬರೆದಿದ್ದೇನೆ ಸೊ ಇಲ್ಲಿ ಇಳಿಯಾನ ಚೋಳ ಕರಿಕಾಲ ಚೋಳ ವಿಜಯಾಲ ಚೋಳ ಆದಿತ್ಯ ಚೋಳ ಒಂದನೇ ಪರಾತಂಕ ಚೋಳ ಸೊ ಹಾಗೆ ಒಂದನೇ ಚೋಳ ಸೊ ಆತ ನಂತರ ಒಂದನೇ ರಾಜೇಂದ್ರ ಚೋಳ ಒಂದನೇ ಚೋಳ ಎಲ್ಲಿಯವರೆಗೂ ಅಂದರೆ ಮೂರನೇ ರಾಜೇಂದ್ರ ಚೋಳನವರೆಗೂ ಚೋಳ ಸಾಮ್ರಾಜ್ಯದ ಒಂದು ವಸ್ತಿ ಭಾರವನ್ನು ನೋಡಬಹುದು ಕ್ರಿಸ್ತಶಕ ಎಂಟನೇ ಶತಮಾನದಿಂದ ಪ್ರಾರಂಭಗೊಂಡು ಹನ್ನೆರಡನೇ ಶತಮಾನ ಸುಮಾರು ನಾಲ್ಕು ಶತಮಾನಗಳ ಕಾಲ ಚೋಳ ಸಾಮ್ರಾಜ್ಯ ತನ್ನ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು ಆ ಪರೀಕ್ಷಾ ದೃಷ್ಟಿಯಿಂದ ಸೊ ಅದರಲ್ಲಿ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಇಲ್ಲಿ ಕೇಸ್ ಆಗ್ತಕ್ಕಂಥ ಪ್ರಶ್ನೆಗಳನ್ನು ಈಗಾಗಲೇ ಕೇಳಿಯಾಗಿದೆ ಸೊ ಪೊಲೀಸ್ ಎಕ್ಸಾಮಿಗೆ ಬೇಕಾದಂಥ ಪ್ರಶ್ನೆಗಳನ್ನು ಕೂಡ ಈ ಚಾಪ್ಟರ್ ಮೇಲೆ ಸಾಕಷ್ಟು ಸಾರಿ ಕೇಳಿದ್ದಾರೆ ಸೊ ಇಲ್ಲಿ ಮೊದಲಿಗೆ ಈ ಇಳಿಯಾನ ಚೋಳನ ಬಗ್ಗೆ ನೋಡೋಣ ಈ ಇಳಿಯಾನ ಚೋಳ ಯಾರು ಅಂತಂದ್ರೆ ಚೋಳ ಸಾಮ್ರಾಜ್ಯದ ಮೂಲ ಪುರುಷ ಅಂತ ಕರೀತಾರೆ ಯಾವ ಪುರುಷ ರೀ ಮೂಲ ಪುರುಷ ಬಹಳ ಹೈಲೈಟ್ ಇದೆ ಇಲ್ಲಿ ಕಾನ್ಸೆಪ್ಟ್ ಬೇಸ್ ಮೇಲೆ ಈ ಕ್ಲಾಸ್ ಹೋಗ್ತದೆ ಏನು ಕಾನ್ಸೆಪ್ಟ್ ಬೇಸ್ ಸೊ ಒನ್ಸಿನ್ ಹೇಳ್ತಾ ಇದ್ದೀನಿ ಸಂಗಮ ಸಾಹಿತ್ಯ ಏನು ಮಾಡ್ತದೆ ಅಂದ್ರೆ ಚೋಳರ ಬಗ್ಗೆ ತಿಳಿಸ್ಕೊಡ್ತದೆ ಅನ್ನೋದು ಕ್ಲಿಯರ್ ಸೊ ಇಲ್ಲಿ ಸ್ಥಾಪಕ ಅಂತ ಹೇಳಿಲ್ಲ ನಾನು ಮೂಲ ಪುರುಷ ಯಾರು ಅಂತ ಹೇಳಿದೆ ಇಳಿಯಾನ ಚೋಳ ಸೊ ಈ ಮೂಲ ಪುರುಷರ ಬಗ್ಗೆ ನಮ್ಮ ಕರ್ನಾಟಕ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಎರಡು ಮೂರು ಕಡೆಗೆ ಬರ್ತದೆ ಮತ್ತೆ ಸೊ ಮೂಲ ಪುರುಷ ಮೂಲ ಪುರುಷ ಮೂಲ ಪುರುಷ ಅಂತಕ್ಕಂಥ ಪದಗಳ ಒಂದು ಉಚ್ಚಾರಣೆ ಆಗ್ತದೆ ಇಲ್ಲಿ ಸೊ ಇಲ್ಲಿ ನಂತರದಲ್ಲಿ ಕರಿಕಾಲ ಚೋಳ ಅಂತಿದೆ ಸೊ ಈ ಕರಿಕಾಲ ಚೋಳನೇ ಚೋಳ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ ಸೊ ಮೂಲಪುರುಷನಿಗೂ ಮತ್ತು ಸ್ಥಾಪಕನಿಗೂ ಹೆಸರುಗಳು ಬೇರೆ ಇವೆ ಮೂಲಪುರುಷ ಎಳಿಯಾನ ಚೋಳ ಸ್ಥಾಪಕ ಅಂತಂದ್ರೆ ಕರಿಕಾಲ ಚೋಳ ಸೊ ಇವನೇ ಅಂತ ಯಾವ್ದು ಹೇಳಿದೆ ಅಂತಂದ್ರೆ ಸಂಗಮ್ ಸಾಹಿತ್ಯ ಹೇಳಿದೆ ಓಕೆ ಎಸ್ ಹಾಗೆ ಇಲ್ಲಿ ವಿಜಯಾಲ ಚೋಳ ಅಂತದೆ ಇವರೆಲ್ಲರೂ ಚೋಳ್ರಿ ಇವರು ಇವತ್ತು ಬರೀ ಚೋಳ ಬಿಟ್ಕೊಂಡ್ರೆ ತಲಿಯೊಳಗ ಇವ್ರೆಲ್ರು ಚೋಳರು ಒಬ್ಬೊಬ್ಬಂಗ್ ಒಂದೊಂದು ಸ್ಟೇಟ್ಮೆಂಟ್ ಅದ ಇಲ್ಲೇ ಮೂಲ ಪುರುಷ ಅಂದಾಗ ಇಲ್ಲಿಯನ ಚೋಳ ಸ್ಥಾಪಕ ಅಂತ ಬಂದಾಗ ಕರಿಕಾಲ ಚೋಳ ಅದ ನೋಡ್ರಿ ವಿಜಯಾಲ ಚೋಳನನ್ನ ಚೋಳ ಸಾಮ್ರಾಜ್ಯದ ಪುನರುಜ್ಜೀವನವನ್ನ ಮಾಡಿದವ ಅಂತ ಹೇಳ್ತಾರೆ ಯಾವ ಜೀವನ ರೀ ಪುನರುಜ್ಜೀವನ ಇಟ್ ಮೀನ್ಸ್ ಮರು ಹುಟ್ಟು ಅಂದಂಗೆ ಪುನರುಜ್ಜೀವನ ಅಂದ್ರೆ ಓಕೆ ಸೊ ಒಂದು ಮೂಲಪುರುಷ ಆಯಿತು ಸ್ಥಾಪಕ ಆಯಿತು ಪುನರುಜ್ಜೀವನ ಆಯಿತು ಹಾಗೆ ಇಲ್ಲಿ ಆದಿತ್ಯ ಚೋಳ ಅಂತಿದೆ ಇವನ ಮೇಲೆ ಕೂಡ ಒಂದು ಸ್ಟೇಟ್ಮೆಂಟ್ ಆಗ್ತದೆ ಏನು ಅಂದರೆ ಚೋಳರ ಅರಸರುಗಳಲ್ಲಿ ಇವನೇ ಮೊದಲ ಬಾರಿಗೆ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿದವ ಹಾಗಾದರೆ ಸ್ಥಾಪಕ ಕರಿಕಾಲ ಚೋಳ ಆಗಿರ್ಬೋದು ಹಾಗೆ ವಿಜಯಾಲ ಚೋಳ ಆಗಿರ್ಬೋದು ಇವರು ಸಾಮಂತರಾಗಿ ಆಡಳಿತವನ್ನು ಮಾಡಿದ್ದಾರೆ ಅಂತ ಅರ್ಥ ಆಗ್ತದೆ ಸೊ ಕೆಲವಷ್ಟು ಪುಸ್ತಕಗಳಲ್ಲಿ ಎರಡು ಸ್ಟೇಟ್ಮೆಂಟ್ ಇದೆ ಒಂದು ಕಡೆ ಪಲ್ಲವರ ಸಾಮಂತರಾಗಿದ್ದರು ಮತ್ತೊಂದು ಕಡೆಗೆಲ್ಲ ಮಧುರೆ ಪಾಂಡ್ಯರೊಂದಿಗೆ ಇವರು ಸಾಮಂತರಾಗಿದ್ದರು ಅಂತಕ್ಕಂಥದ್ದು ಬರ್ತದೆ ನಾ ಹೇಳ್ತಾ ಹೋದಾಗ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಇವರು ಯಾರಿಗೆ ಸಾಮಂತರಾಗಿದ್ದರು ಹಾಗಾದರೆ ಈ ಆದಿತ್ಯ ಚೋಳ ಸ್ವತಂತ್ರಗೊಳ್ಳಬೇಕು ಅಂತಂದರೆ ಸೊ ಯಾರನ್ನ ಸೋಲಿಸಿದ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ ಸೊ ಹಾಗೆ ಇಲ್ಲಿ ಒಂದನೇ ಪರಾತಂಕ ಚೋಳ ಅಥವಾ ಪ್ರಾಂತಕ ಚೋಳ ಅಂತ ಕರೀತಾರೆ ಸೊ ಇವನನ್ನ ನಿಜವಾದ ಸ್ಥಾಪಕ ಅಂದು ಸ್ಟೇಟ್ಮೆಂಟ್ ಅದೇ ಯಾವ ಸ್ಥಾಪಕರಿ ಇವ ನಿಜವಾದ ಸ್ಥಾಪಕ ಚೋಳರ ನಿಜವಾದ ಸ್ಥಾಪಕ ಯಾರು ಅಂತಂದರೆ ಒಂದನೇ ಪರಾಂತಕ ಚೋಳ ಅಂತ ಸೊ ಇಲ್ಲೊಂದು ಒಂದನೇ ರಾಜರಾಜ ಚೋಳ ಅಂತದೆ ಅವನೊಂದು ಸ್ಟೇಟ್ಮೆಂಟ್ ಅದೇ ದಕ್ಷಿಣ ಭಾರತ ಯಾವ ಭಾರತ ರೀ ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯವನ್ನು ವಿಶಾಲವಾಗಿ ವಿಸ್ತರಿಸಿದವ ಯಾರು ಅಂತಂದ್ರೆ ಒಂದನೇ ರಾಜೇಂದ್ರ ಚೋಳ ಹಾಗೆ ಇನ್ನೊಬ್ಬ ಬರ್ತಾನೆ ಸೊ ಈತ ನಂತರ ಅವನು ಒಂದನೇ ರಾಜೇಂದ್ರ ಚೋಳ ಸೊ ಈ ಒಂದನೇ ರಾಜೇಂದ್ರ ಒಂದು ಸ್ಟೇಟ್ಮೆಂಟ್ ಅದೇ ಒಬ್ಬೊಬ್ಬರದ ಹೆಂಗೆ ಸ್ಪೆಸಿಫಿಕ್ ಅದೇ ನೋಡ್ರಿ ಇಲ್ಲಿ ಸೊ ಒಬ್ಬ ಒಬ್ಬೊಬ್ಬರದ ಕೂಡ ಸ್ಪೆಸಿಫಿಕ್ ಅದೇ ಏನು ಅಂತಂದ್ರೆ ಸೊ ಇಲ್ಲಿ ಇಲ್ಲಿಯಾಣ ಚೋಳನ ಮೂಲ ಪುರುಷ ಅಂತ ಕರೆದಿದ್ದಾರೆ ಸ್ಥಾಪಕನನ್ನ ಕರಿಕಾಲ ಚೋಳ ಅಂದದೆ ಪುನರುಜ್ಜೀವನಗೊಳಿಸ್ತವ ವಿಜಯಾಲ ಚೋಳ ಅಂದದೆ ಸ್ವತಂತ್ರವಾಗಿ ಆಡಳಿತ ಮಾಡಿದ ಚೋಳರಸ ಆದಿತ್ಯ ಚೋಳ ಅಂದದೆ ನಿಜವಾದ ಸ್ಥಾಪಕನನ್ನ ಒಂದನೇ ಪ್ರಾಂತಕ ಚೋಳ ಅಂತೇಳಿದ ಹಾಗೆ ದಕ್ಷಿಣ ಭಾರತದಲ್ಲಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತರಿಸ್ತವೆ ಯಾರು ಅಂತಂದರೆ ಒಂದನೇ ರಾಜೇಂದ್ರ ಚೋಳ ಅಲ್ಲಿ ಕತ್ತಿದೆ ಹಾಗಾದರೆ ಇಲ್ಲಿ ಈ ಒಂದನೇ ರಾಜೇಂದ್ರ ಚೋಳನ ಬಗ್ಗೆ ಸ್ಟೇಟ್ಮೆಂಟ್ ಏನು ಅಂತಂದರೆ ಸೊ ಉತ್ತರದ ಕಡೆಗೆ ದಾಳಿ ಕೈಗೊಂಡಿರ್ತಕ್ಕಂಥ ಇವನು ಉತ್ತರದ ಕಡೆಗೆ ದಾಳಿ ಮಾಡಿರ್ತಕ್ಕಂಥ ಚೋಳ ಈತ ಓಕೆ ಉತ್ತರದ ಭಾಗ ಸೊ ಕಾನ್ಸೆಪ್ಟ್ ಗೊತ್ತಾಗ್ತದೆ ನಿಮಗೆ ಅಲ್ಲಿ ಬರ್ತದೆ ಇವಂಗೊಂದು ಬಿರುದೇ ಆ ಬಿರುದಿನ ಆಧಾರದ ಮ್ಯಾಗನ ಸೊ ಒಂದು ಪ್ರಶ್ನೆ ಕೂಡ ಎಕ್ಸಾಮಲ್ಲಿ ಬಂದಿರೋದು ಸೊ ಹಿಂಗೆ ತನ್ನ ದಾಳಿಯನ್ನು ಕೈಗೊಂಡಿರ್ತಕ್ಕಂಥವ ಅದರಿಂದ ಅವ್ನ್ ಬಂದಿರೋ ಬಿರುದು ಎಕ್ಸಾಮಿಗೆ ಬಂದದೆ ಓಕೆ ಹಾಗೆ ಇಲ್ಲೇ ವೀರ ರಾಜೇಂದ್ರ ಚೋಳ ಅಂತ ಕೊಟ್ಟದೆ ಈತನು ಕೂಡ ವಿಶೇಷವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿ ಜೊತೆಗೆ ಈತ ಚಾಲುಕ್ಯರೊಂದಿಗೆ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನೊಂದಿಗೆ ಅಂತ ಬರ್ತದೆ ಸೊ ಈತನೊಂದಿಗೆ ವೈವಾಹಿಕ ಸಂಬಂಧ ಅಂತ ನಮ್ಮ ಮಗಳು ಕೊಟ್ಟು ವೈವಾಹಿಕ ಸಂಬಂಧವನ್ನು ಮಾಡಿರ್ತಕ್ಕಂಥದ್ದು ಸೊ ಇನ್ನು ಹಾಗೆ ಇಲ್ಲಿ ಕುಲೋತ್ತುಂಗ ಚೋಳ ಅಂತ ಬರ್ತಾನೆ ಸೊ ಇಲ್ಲಿಗೆ ಬಂದಾಗ ಒಟ್ಟು ಏನಾಗ್ತದೆ ಅಂದ್ರೆ ಚೋಳ ಸಾಮ್ರಾಜ್ಯದ ಪತನಕ್ಕೆ ಹಾದಿ ಪ್ರಾರಂಭ ಆಗ್ತದೆ ಹಾಗೆ ಕೊನೆಯ ರಾಜ ಮೂರನೇ ರಾಜೇಂದ್ರ ಚೋಳ ಅಂತ ಕೊನೆಯಲ್ಲಿ ಬರ್ತದೆ ಸಾಕಷ್ಟು ಜನ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಸೊ ಅಲ್ಲಿ ಇಂಪಾರ್ಟೆನ್ಸ್ ಏನದೆ ಪರೀಕ್ಷಾ ದೃಷ್ಟಿಯಿಂದ ಯಾರು ಮಹತ್ವವನ್ನು ಹೊಂದಿದ್ದಾರೋ ಅಂತಕ್ಕಂತಹ ಎಲ್ಲ ಹೆಸರುಗಳನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಸೊ ಹಾಗೆ ಒಬ್ಬೊಬ್ಬರದಾಗೆ ಒಬ್ಬೊಬ್ಬರದಾಗೆ ನೋಡ್ತಾ ಸಾಗೋಣ ಎಸ್ ಮೊದಲನೇ ವ್ಯಕ್ತಿನ ನಾವು ಕರಿಕಾಲ ಚೋಳನ ತಗೊಳ್ಳೋಣ ಸೊ ಇವನೇ ಸ್ಥಾಪಕ ಅಂತ ಹೇಳ್ತಕ್ಕಂತಹ ಒಂದು ಸಾಹಿತ್ಯ ಯಾವುದು ಎಂದರೆ ಯಾವುದ್ರಿ ಸಂಗಮ್ ಸಾಹಿತ್ಯ ಯಾವ ಸಾಹಿತ್ಯ ಸಂಘಂ ಸಾಹಿತ್ಯ ಇದ್ರ ಬಗ್ಗೆ ಸ್ಪೆಷಲ್ ಕ್ಲಾಸ್ ಇರ್ತದೆ ಸೊ ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ ಹಾಗಾದರೆ ಇಲ್ಲಿ ಈ ಚೋಳರ ಒಂದು ಲಾಂಛನ ಅಂತ ಬಂದಾಗ ವ್ಯಾಗ್ರ ಅಥವಾ ಹುಲಿ ಅಂತ ಇರ್ತದೆ ಸೊ ಇವರ ರಾಜಧಾನಿ ಕಾನ್ಸೆಪ್ಟ್ ಬೇಕು ಈಗ ನಮ್ಗೆ ಯಾರ ರಾಜಧಾನಿ ರಾಜಧಾನಿ ಸೊ ಮುಂಚೆ ಇದ್ದಂತಹ ರಾಜಧಾನಿ ಫಸ್ಟ್ ರಾಜಧಾನಿ ಉರೈ ಊರು ಅಂತ ಹೆಸರು ಉರೈ ಊರು ಅಂತ ಹೆಸರು ಓಕೆ ನೋಡ್ರಿ ಇವರ ಲಾಂಛನ ವ್ಯಾಘ್ರ ಅಥವಾ ಹುಲಿ ಎಕ್ಸಾಮಿಗೆ ಬಂದಿರೋದಿದು ಆಲ್ರೆಡಿ ಸೊ ಜೊತೆಗೆ ಇಲ್ಲೇ ಫಸ್ಟ್ ರಾಜಧಾನಿ ಅಂತ ಅವರು ಸುಮಾರು ನಾಲ್ಕರಿಂದ ಐದು ರಾಜ ರಾಜಧಾನಿಗಳು ಇಲ್ಲಿ ಆಗ್ತವೆ ಸೊ ಅದಕ್ಕೆ ಮೊದಲನೇ ರಾಜಧಾನಿ ಯಾವುದದೆ ಉರೈ ಊರು ಅಂತದೇ ಸ್ಥಾಪಕ ಅವನೇ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ಕರಿಕಾಲ ಚೋಳ ಒಂದು ಹೊಸದಾದ ನಗರವನ್ನು ನಿರ್ಮಾಣ ಮಾಡಿದ ಸೊ ಆ ನಗರವನ್ನು ಕಾವೇರಿ ಪಟ್ಟಣಂ ಅಂತ ಕರೀತಾರೆ ಕಾವೇರಿ ಪಟ್ಟಣಂ ಅಂತ ಕರೀತಾರೆ ಸೊ ಒನ್ಸ್ ಅಗೇನ್ ಅವನ ರಾಜಧಾನಿ ಬೇರೆ ಇದೆ ಹೊಸದೊಂದು ನಗರ ಸ್ಥಾಪನೆಯನ್ನು ಮಾಡಿದ್ದಾನೆ ಕಾವೇರಿ ಪಟ್ಟಣಂ ಅಂತ ಹೆಸರು ಕೊಟ್ಟಿದ್ದಾನೆ ಕಾವೇರಿ ಅಂದರೆ ಕಾನ್ಸೆಪ್ಟ್ ಏನು ದೊಡ್ಡದಲ್ರಿ ಕಾವೇರಿ ನದಿ ದಂಡಿಮೆ ಆಗದಂತ ಅರ್ಥ ಓಕೆ ಸೊ ಇದೇ ಕಾವೇರಿ ಪಟ್ಟಣಮನ್ನು ತನ್ನ ಎರಡನೇ ರಾಜಧಾನಿಯನ್ನಾಗಿ ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಟ್ ಮೀನ್ಸ್ ಬದಲು ಮಾಡಿದ ಅಂತ ಈ ಮುಂಚೆ ಇದ್ದಂಥ ಉರೈ ಊರನ್ನು ಬಿಟ್ಟು ಎಲ್ಲಗ ತೊಗೊಂಡು ಬಂದ ಕಾವೇರಿ ಪಟ್ಟಣಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದಂಥ ಅರ್ಥ ಓಕೆ ಇಲ್ಲಿ ಒಂದು ವೆರಿ ಒಂದು ಕಾರ್ಯವನ್ನು ಕೈಗೊಂಡ ಕಾವೇರಿ ಪಟ್ಟಣ ಎಂಬ ರಾಜಧಾನಿಯನ್ನ ಇಲ್ಲಿ ಕಾವೇರಿ ನದಿ ಹರಿತದೆ ಈ ಕಾವೇರಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿದ ಯಾವ ಕಟ್ಟನ್ನು ಅಣೆಕಟ್ಟನ್ನ ನಿರ್ಮಿಸಿದ ವೆರಿ ಇಂಪಾರ್ಟೆಂಟ್ ರೀ ವೆರಿ ಇಂಪಾರ್ಟೆಂಟ್ ಕಾರಣ ಏನು ಅಂತಂದ್ರೆ ಇಲ್ಲೇನು ಅಣೆಕಟ್ಟು ನಿರ್ಮಾಣ ಆಗಿದ್ರೆ ಇದು ಎಲ್ಲರಿಗೂ ಗೊತ್ತದೆ ಇದು ಕೃಷಿ ಕಾರ್ಯಗಳಿಗಾಗಿ ಯಾವ ಕಾರ್ಯಕ್ಕೆ ಕೃಷಿ ಕಾರ್ಯಗಳಿಗಾಗಿ ನಿರ್ಮಿಸ್ತಕ್ಕಂಥದ್ದು ಹಾಗಾದ್ರೆ ಅಟ್ ದ ಫಸ್ಟ್ ಟೈಮ್ ದಕ್ಷಿಣ ಭಾರತದಲ್ಲಿ ಯಾವ ಕಡೆಗ್ರಿ ಸೊ ಒನ್ಸ್ ಅಗೇನ್ ಸೊ ಇಲ್ಲೇ ನಾವು ದಕ್ಷಿಣ ಭಾರತ ಅಂತ ಈ ಭಾಗ ಗುರುತಿಸ್ತೀವಲ್ಲ ಸೊ ಈ ಕಡೆಗೆ ಅಟ್ ದ ಫಸ್ಟ್ ಟೈಮ್ ಒಂದು ಅಣೆಕಟ್ಟನ್ನು ನಿರ್ಮಿಸಿದವ ಇವನೇ ಇದೇ ಪಾಯಿಂಟ್ ನಮ್ಮ ಎಕ್ಸಾಮ್ ಬರೋದು ಏನು ಅಂತಂದರೆ ಭಾರತದ ದಕ್ಷಿಣ ಭಾಗದಲ್ಲಿ ಪ್ರಥಮ ಬಾರಿಗೆ ದಕ್ಷಿಣ ಭಾಗದಲ್ಲಿ ಪ್ರಥಮ ಬಾರಿಗೆ ಅಣೆಕಟ್ಟು ನಿರ್ಮಿಸಿದವರು ಅಣೆಕಟ್ಟನ್ನು ಅಥವಾ ಅಣೆಕಟ್ಟು ನಿರ್ಮಿಸಿದವರು ಯಾರು ಅಂತಂದ್ರೆ ಕರಿಕಾಲ ಚೋಳ ಇಲ್ಲಿ ಬಹಳ ಫಸ್ಟ್ಗಳಾಗ್ತವೆ ಮೊದಲುಗಳು ಜಾಸ್ತಿ ಅದಾವೆ ಇಲ್ಲೇ ಚೋಳರ ಮೇಲೆ ಭೂಮಾಪನದ ಮೊದಲ ಕಾರ್ಯ ದಕ್ಷಿಣ ಭಾರತದೊಳಗೆ ಪ್ರಾರಂಭ ಆಗ್ತದೆ ಓಕೆ ಸೊ ಹೀಗಾಗಿ ನಮಗೆ ಈ ಚಾಪ್ಟರ್ ಏನಾಗ್ತದೆ ಎಕ್ಸಾಮ್ ಪರ್ಪಸ್ ಬಹಳ ಇಂಟ್ರೆಸ್ಟಿಂಗ್ ಅದೇ ಇಂಪಾರ್ಟೆಂಟು ಕೂಡ ಅದೇ ಸೊ ಒನ್ಸ್ ಅಗೇನ್ ಇಲ್ಲಿ ಸ್ಥಾಪಕ ಅಂತ ಬಂದಾಗ ಚೋಳ ಇರ್ತಾನೆ ತಿಳಿಸಿರ್ತಕ್ಕಂಥದ್ದು ಸಂಗಮ ಸಾಹಿತ್ಯ ಸೊ ಲಾಂಛನ ಯಾವುದಾಗಿತ್ತು ಅಂದರೆ ವ್ಯಾಗ್ರ ಆಗಿರ್ತದೆ ಅಂದ್ರೆ ಹುಲಿ ಎಕ್ಸಾಮಿಗೆ ಗೆ ಬಂದಿರತಕ್ಕಂಥದ್ದು ಇವರ ಮೊದಲ ರಾಜಧಾನಿ ಉರೈ ಊರ ಎಸ್ ಹಾಗೆ ಒಂದು ನಗರವನ್ನ ನಿರ್ಮಾಣ ಮಾಡಿದಂತೆ ಸೊ ಆ ನಗರ ಯಾವುದು ಅಂತ ಕೇಳಿದ್ರ ಸೊ ಕಾವೇರಿ ಪಟ್ಟಣಂ ಇದು ಎಷ್ಟನೇ ರಾಜಧಾನಿ ರೀ ಎಸ್ ಎರಡನೇ ರಾಜಧಾನಿ ಅಂತ ಕರಿಬೇಕು ಹಾಗೆ ಈ ಕಾವೇರಿ ಪಟ್ಟಣಂ ಎಲ್ಲಿದೆ ಅಂದ್ರೆ ಕಾವೇರಿ ನಿಧಿ ದಂಡಿ ಮೇಲದ ಆ ಕಾವೇರಿ ನಿಧಿಗೆ ಅಣೆಕಟ್ಟು ನಿರ್ಮಾಣ ಆಗ್ತದೆ ಯಾವ ಕಾರ್ಯಗಳಿಗಾಗಿ ಎಂದರೆ ಎಸ್ ಕೃಷಿ ಕಾರ್ಯಗಳಿಗಾಗಿ ಮೊದಲ ಬಾರಿಗೆ ದಕ್ಷಿಣ ಭಾಗ ಭಾರತದ ದಕ್ಷಿಣ ಭಾಗ ಭಾರತದ ಭಾರತದ ದಕ್ಷಿಣ ಭಾಗದಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರಥಮ ಬಾರಿಗೆ ಒಂದು ಅಣೆಕಟ್ಟು ನಿರ್ಮಾಣ ಆಗ್ತದೆ ಯಾವ ಕಾರ್ಯಗಳಿಗಾಗಿ ಕೃಷಿ ಕಾರ್ಯಗಳಿಗಾಗಿ ಇದು ಕರಿಕಾಲ ಚೋಳನ ಬಗ್ಗೆರ್ತಕ್ಕಂಥ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇವೆಲ್ಲ ಸೊ ಈ ಎಕ್ಸಾಮ್ ಪರ್ಪಸ್ ಅಂದರೆ ಸೊ ನಮ್ಮ ದಕ್ಷಿಣ ಭಾರತದೊಳಗ ಬೆಸ್ಟ್ ಒಂದು ಕಾನ್ಸೆಪ್ಟ್ ಬಂದಿರೋದು ಅಣ್ಣಕಟ್ಟಿನ ಕಾನ್ಸೆಪ್ಟ ಓಕೆ ಎಸ್ ಹಾಗೆ ಮುಂದೆ ಸಾಗೋಣ ಇನ್ನೂ ಸಾಕಷ್ಟು ವಿಷಯ ಅದೇ ಇಲ್ಲಿ ಆತನ ಮಗನಾಗಿರ್ತಕ್ಕಂಥ ಚೋಳ ಆಡಳಿತಕ್ಕೆ ಬರ್ತಾನೆ ಸೊ ಇಲ್ಲಿ ಮೊದಲಿಗೆ ನೋಡಿದ್ದೀವಿ ಈತನ ಇಲ್ಲಿ ವರ್ಷಗಳು ಇಲ್ಲಿ ಅದಾವ ಕಾಲಾವಧಿ ಅದಾವ ಸೊ ಇಲ್ಲಿ ಇವನಿಗೆ ಏನಂತ ಕರೆದಿವ ನಾವ್ರಿ ಎಸ್ ಪುನರುಜ್ಜೀವನ ಮಾಡಿದವ ಅಂತ ಕೇಳಿ ಎಸ್ ತಗದ್ಬಿಟ್ಟಿ ಪುನರುಜ್ಜೀವನಗೊಳಿಸಿದವ ಚೋಳರ ಪುನರುಜ್ಜೀವನ ಎಸ್ ಇಲ್ಲಿ ಇವನ್ ಸಂಬಂಧಪಟ್ಟಂಥ ಪಾಯಿಂಟ್ಗಳನ್ನು ನೋಡೋಣ ಸೊ ಮೊದಲೇದಾಗಿ ಹೇಳಿದೆ ಪ್ರಾರಂಭದಲ್ಲೇ ಒಂದು ಅನುಮಾನ ಇದೆ ಬಹುದು ಅಂತಿದೆ ಇದನ್ನ ಎಕ್ಸಾಮ್ ಕೇಳಲ್ಲ ಡೌಂಟ್ ವರಿ ಸೊ ಹಾಗೆ ಇಲ್ಲಿ ಏನು ಅಂತಂದ್ರೆ ಕೆಲವಷ್ಟು ಪುಸ್ತಕದಲ್ಲಿ ಪಲ್ಲವರ ಮೇಲೆ ದಾಳಿ ಮಾಡಿದ ಅಂತದೆ ಇನ್ನೊಂದು ಪುಸ್ತಕದಲ್ಲಿ ಒಂದಲ್ಲ ಸಾಕಷ್ಟು ಪುಸ್ತಕದಲ್ಲಿ ಮಧುರೈ ಪಾಂಡ್ಯರ ಮೇಲೆ ಯಾರ ಮೇಲೆ ಮಧುರೈ ಪಾಂಡ್ಯರ ಮೇಲೆ ಏನು ಮೇಲೆ ಸೊ ದಾಳಿ ಕೈಗೊಂಡ ಸೊ ಇದು ಸರಿ ಮಧುರೈ ಪಾಂಡ್ಯರ ಮೇಲೆ ವಿಜಯಾಲಚೋಳ ದಾಳಿ ಕೈಗೊಂಡು ವಿಜಯಿಯಾಗಿ ತಂಜಾವೂರನ್ನು ಗೆದ್ದುಕೊಂಡ ತಂಜಾವೂರು ಯಾವ ಊರಿ ತಂಜಾವೂರು ವಶ ಆಯಿತು ಯಾರು ವಶ ಆಯಿತು ವಿಜಯಾಲ ಚೋಳನ ವಶ ಆಯಿತು ಸೊ ಇದೇ ತಂಜಾವೂರ ಏನಾಗ್ತದೆ ಅಂತಂದರೆ ಎಸ್ ಚೋಳರ ಎಷ್ಟನೇ ರಾಜಧಾನಿ ಆಗ್ತದೆ ಇದು ಎಸ್ ಮೂರನೇದ್ದು ರಾಜಧಾನಿ ಆಯಿತು ಸೊ ಇದರೊಂದಿಗೆ ಇವಂಗ ಪುನರುಜ್ಜೀವನಗೊಳಿಸ್ತಾವ ಚೋಳರನ್ನು ಅಣ್ಣಕ್ಕೆ ಇವರನ್ನು ತಂಜಾವೂರಿನ ಚೋಳರು ಅಂತ ಕರೀತಾರೆ ಎಸ್ ಯಾವ ಊರಿನ ಚೋಳರು ತಂಜಾ ಊರಿನ ಚೋಳರು ಅಂತ ಕರಿಲಿಕ್ಕೆ ಪ್ರಮುಖ ಕಾರಣವಾದ ಚೋಳ ಅರಸ ಯಾರೆಂದರೆ ವಿಜಯಾಲ ಚೋಳ ಓಕೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಸೊ ಒನ್ಸ್ ಅಗೇನ್ ವಿಜಯಾಲ ಚೋಳನ ಚೋಳ ಸಾಮ್ರಾಜ್ಯದ ಎಸ್ ಪುನರುಜ್ಜೀವನವನ್ನು ಮಾಡಿದವ ಅಂತ ಹೇಳ್ತಾರೆ ಸೊ ಈತ ಮದುವೆ ಪಾಂಡ್ಯರ ಮೇಲೆ ದಾಳಿ ಕೈಗೊಂಡು ತಂಜಾವೂರನ್ನ ಗೆದ್ದುಕೊಂಡು ಸೊ ಅದನ್ನ ಮೂರನೇ ರಾಜಧಾನಿ ಇಟ್ ಮೀನ್ಸ್ ಅದು ಮೂರನೇ ದ ಅಂದರೆ ಈ ಹಿಂದಿದ್ದಂಥವು ಇರ್ತವೆ ಸೊ ಇದು ಪ್ರಮುಖವಾಗಿ ಇವನ ಆಡಳಿತೊಳಗಾಗಿರ್ತಕ್ಕಂಥದ್ದು ಇದೇ ಹೆಸರಿನೊಂದಿಗೆ ಇವರು ನಾವು ಕರಿತಕ್ಕಂಥದ್ದು ತಂಜಾವೂರಿನ ಚೋಳರು ಅಂತ ಕರಿತೇವೆ ಸೊ ಎಕ್ಸಾಮ್ ಪರ್ಪಸ್ ಸೊ ಇವು ವೆರಿ ಇಂಪಾರ್ಟೆಂಟ್ ಆಗ್ತವೆ ಓಕೆ ಸರಿ ಇನ್ನು ಹಾಗೆ ಮುಂದೆ ಹೋಗೋಣ ಆದಿತ್ಯ ಚೋಳಗೆ ಹೋದರೆ ಇವಂಗೂ ಕೂಡ ಒಂದೆರಡು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತವೆ ಏನು ಅಂತಂದರೆ ಇಲ್ಲಿ ಆದಿತ್ಯ ಚೋಳ ಪಲ್ಲವರ ಪಲ್ಲವರ ಸೊ ಎಸ್ ರಾಜನ ಮೇಲೆ ಪಲ್ಲವ ರಾಜನ ಮೇಲೆ ದಾಳಿಗೈದ ಅವನ ಹೆಸರು ಅಪರಾಜಿತ ಏನ್ರಿ ಅಪರಾಜಿತ ಈತನ ಮೇಲೆ ದಾಳಿ ಕೈಗೊಂಡ ಇವನು ಏನಾಗಿರ್ತಾನೆ ಅಂದರೆ ಪಲ್ಲವರ ಕೊನೆಯ ರಸ ಆಗಿರ್ತಾನೆ ದಾಳಿ ಕೈಗೊಂಡು ಸ್ವತಂತ್ರನಾದ ಅಂತ ಓದ್ತೀವಿ ನಾವು ಎಂತ ಓದ್ತೀವ್ರಿ ಸ್ವತಂತ್ರನಾದ ಹಾಗಾದರೆ ಈ ಹಿಂದೆ ಆಳ್ವಿಕೆ ಮಾಡಿರ್ತಕ್ಕಂತಹ ಕರಿಕಾಲ ಚೋಳ ಇವರು ಯಾರಿಗೆ ಸಾಮಂತರಂದಂಗೆ ಈಗ ಎಸ್ ಪಲ್ಲವರಿಗೆ ಸಾಮಂತರಂದಂಗ ಆಗ್ತದೆ ಯಾಕೆ ಈ ಪಾಯಿಂಟ್ ಹೇಳಿದೆ ಅಂತಂದರೆ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಒಂದು ಹುಡುಗ ಪ್ರಶ್ನೆ ಕೇಳಿದೆ ಸರ ಕೆಲವಷ್ಟು ಕಡೆಗೆ ನಾನು ನೋಡೀನಿ ಮಧುರೈ ಪಾಂಡ್ಯರು ಅಂತಾರೆ ಪಲ್ಲವರು ಅಂತಾರೆ ಅದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಪ್ಲೈಡ್ ಮಾಡ್ಕೊಳ್ಬೇಕು ಭಾಳ ಈಸಿ ಅದೆ ಯಾರಿಂದ ಇಲ್ಲಿ ನೋಡ್ರಿ ಇಲ್ಲಿ ಪದ ಏನಂತ ಪಳಿಸಿದ ಅಪರಾಜಿತ ವಾರಮಣನ ಸೋಲಿಸ್ ಕ್ಯಾಸ ಸ್ವತಂತ್ರಗೊಂಡ ಇಟ್ ಮೀನ್ಸ್ ಅವರ ಸಾಮಂತಿಕೆಯಲ್ಲಿ ಇದ್ದಂಗೆ ಸೊ ಅದಕ್ಕೆ ಇಲ್ಲಿ ಪಲ್ಲವರಿಂದ ಸ್ವತಂತ್ರಗೊಂಡ ಅಂತ ಹೇಳ್ತಾರೆ ಹಾಗಾದರೆ ಪಲ್ಲವರಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರವಾಗಿ ಆಡಳಿತವನ್ನು ಕೈಗೊಂಡಂಥ ಅರಸ ಯಾರು ಅಂತ ಕೇಳಿದ್ರೆ ಆದಿತ್ಯ ಚೋಳ ಅಂತ ಹೇಳಬೇಕು ಓಕೆ ಎಸ್ ಹಾಗಿದ್ರೆ ಇವಾಗ ಇಬ್ಬರು ಮಕ್ಕಳದ ರೀ ಎಷ್ಟು ಜನ ರೀ ಸೊ ಎರಡು ಮಕ್ಕಳದವ ಒಬ್ಬ ಒಂದನೇ ಪರಾಂತಕ ಚೋಳ ಒಂದನೇ ಪರಾಂತಕ ಚೋಳ ಸೊ ಇನ್ನೊಬ್ಬ ಕಣ್ಣರ ದೇವ ಅಂತ ಬರ್ತದೆ ಕನ್ನಡ ಅಲ್ಲ ಕಣ್ಣರ ದೇವ ಓಕೆ ಸೊ ಹಾಗಾದರೆ ಇಲ್ಲಿರ್ತಕ್ಕಂಥ ಪರಾತಂಕ ಚೋಳನ ಬಗ್ಗೆ ನೋಡೋಣ ಯಾಕಂದರೆ ಅವಾಗಲೂ ಹೇಳಿದೆ ನಾನು ಈ ಒಂದನೇ ಪ್ರಾಂತ್ ಪ್ರಾಂತಕ ಚೋಳನನ್ನು ಚೋಳ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಅಂತ ಸೊ ಹಾಗಾದರೆ ಅಂಥ ಕಾರ್ಯಗಳನ್ನು ಏನು ಮಾಡ್ಯಾನವ ನೋಡುನು ಎಸ್ ಒಂದನೇ ಪ್ರಾಂತಕ ಚೋಳನ ಬಗ್ಗೆ ನೋಡಬೇಕಾದ್ರೆ ಇಲ್ಲೇ ನಾನು ವರ್ಷಗಳನ್ನು ಹೈಲೈಟ್ ಮಾಡ್ತೀನಿ ಯಾಕಂದರೆ ಎಕ್ಸಾಮಿಗೆ ಬಂದಿರತಕ್ಕಂತಹ ಮೇನ್ ಪಾಯಿಂಟ್ ಇಲ್ಲಿ ಅದೇ ಸೊ ಏನು ಅಂತಂದರೆ ಇಲ್ಲಿ ಮಧುರೈ ಪಾಂಡ್ಯರ ಮೇಲೆ ದಾಳಿಯನ್ನು ಕೈಗೊಂಡ ಯಾವ ಕಾರಣದಿಂದ ಸೊ ಆ ಮಧುರೈ ಪಾಂಡ್ಯನ ಹೆಸರದೆ ಏನು ಅಂದರೆ ರಾಜಸಿಂಹ ಮಾರವರ್ಮ ಅಂತ ಅವನ ಹೆಸರು ಕಾರಣ ಒಂದು ಪಾಂಡ್ಯರ ಕಿರೀಟದ ಮೇಲೆ ಕಣ್ಣಿತ್ತು ಸೊ ಎರಡನೇದು ಏನು ಅಂತಂದರೆ ಸೊ ಪಾಂಡ್ಯರ ಮುದ್ರೆಯ ಮೇಲೆ ಕಣ್ಣಿತ್ತು ಅಲ್ಲ ಮುದ್ರೆಯ ಮೇಲೆ ಕಣ್ಣಿತ್ತು ಸೊ ಹೀಗಾಗಿ ಮಧುರೈ ಪಾಂಡ್ಯರ ಮೇಲೆ ಇಟ್ ಮೀನ್ಸ್ ರಾಜ ಸಿಂಹ ಮಾರವರ್ಮನ ಮೇಲೆ ದಾಳಿ ಕೈಗೊಂಡು ಆತನನ್ನು ಸೋಲಿಸಿ ಶ್ರೀಲಂಕಾ ಕೂಡಿಸಿದ ಎಲ್ಲಿಗ್ರಿ ಯಾರು ಓಡ್ಯೋದ್ರು ರಾಜ ಮಾರಸಿಂಹ ಎಲ್ಲಿಗೆ ಓಡ್ಯೋದ ಶ್ರೀಲಂಕಕ್ಕ ಓಡ್ಯೋದ ಇಲ್ಲೇ ಸೋತಿರ್ತಕ್ಕಂತಹ ರಾಜಸಿಂಹ ಮಾರವರ್ಮ ಶ್ರೀಲಂಕಾದಲ್ಲದಾನೆ ಸೊ ಈತ ಗೆದ್ದುಕೊಂಡ ಕದನ ಯಾವ್ದಾಗಿರ್ತದೆ ಮಧುರೈ ಆಗಿರ್ತದೆ ಹೀಗಾಗಿ ಇವುಂಗ ಬಿರುದು ಅದೇ ಮಧುರೈ ಕೊಂಡ ಅಥವಾ ಗೊಂಡ ಅಂತ ಕರೀತಾರ ಯಾರಿಗೆ ಒಂದನೇ ಪರಾಂತಕ ಚೋಳನೆಗೆ ಬಿರುದುಗಳನ್ನು ಇಲ್ಲಿ ಬರಿತೀನಿ ನೋಡ್ರಿ ಸೊ ಒಂದನೇ ಬಿರುದು ಏನಾಗಿದೆ ಈಗ ಸೊ ಒಂದನೆಯ ಬಿರುದು ಮಧುರೈ ಕೊಂಡ ಮಧುರೈ ಕೊಂಡ ಅಥವಾ ಗ್ವಾಂಡ ಅಂತ ಕರೀತಾರೆ ಮಧುರೈ ಗೊಂಡ ಅಂತ ಕಥಾಪಗಳ ಗದಾಗಳು ಸೇರ್ತವೆ ಇಲ್ಲಿ ಓಕೆ ಇವಾಗ ಎಲ್ಲಿ ಹೋಗ್ಯಾನು ಶ್ರೀಲಂಕಾಕ್ಕೆ ಹೋಗ್ಯಾನ ಶ್ರೀಲಂಕಕ್ಕೆ ಹೋಗಿ ಒಂದು ತಂದ ಜಂಟಿ ಸೈನ್ಯವನ್ನ ಮಾಡ್ಕೊಳ್ತಾನೆ ಸೊ ಅಲ್ಲಿರ್ತಕ್ಕಂಥ ರಾಜ ಅಥವಾ ಸೈನಿಕರ ಸಹಾಯವನ್ನು ಪಡೆದ ಪಡ್ಕೊಂಡು ಏನು ಮಾಡಿದ ಅಪ್ಪ ಅಂದ್ರೆ ಒಂದೇ ಪ್ರಾಂತಕ ಚೋಳನ ಮೇಲೆ ದಾಳಿಗಳನ್ನು ಕೈಗೊಂಡ ಸೊ ಎಸ್ ನೆನಪಿರ್ಲಿ ಸೊ ಒಂಬೈನೂರ ಹದಿನೆಂಟರಲ್ಲಿ ವೆಲ್ಲಲೂರು ಕದನ ಅಂತ ಆಗ್ತದೆ ಯಾವ ಕದನ ವೆಲ್ಲಲೂರು ಕದನ ಅಂತ ಸ್ಥಳ ಅದು ವೆಲ್ಲಲೂರು ಅನ್ನೋದು ಸ್ಥಳ ಇಲ್ಲಿ ಶ್ರೀಲಂಕಾದ ಸೈನ್ಯ ಮತ್ತು ರಾಜಸಿಂಹ ಮಾರವರ್ಮ ಇಬ್ರು ಏನಾಗ್ತಾರೆ ಅಂದ್ರೆ ಸೋತು ಹೋಗ್ತಾರೆ ಹೀಗಾಗಿ ಹೀಗಾಗಿ ಒಂದನೇ ಪ್ರಾಂತಕ ಚೋಳನಿಗೆ ಮತ್ತೊಂದು ಬಿರುದು ಬರ್ತದೆ ವೆಲ್ಲಂ ಗೊಂಡ ಯಾವ ಗೊಂಡ್ರಿ ವೆಲ್ಲಂ ಗೊಂಡ ಅಥವಾ ಕೊಂಡ ಅಂತ ಕರೀತಾರೆ ಸೊ ಒಂದನೇ ಬಿರುದು ಕಾರಣ ಮದರೈ ಪಾಂಡ್ಯರಣ್ಣ ಸೋಲಿಸಿದ್ದಕ್ಕಾಗಿ ಮದರೈಗೊಂಡ ವೆಲ್ಲಂಕೊಂಡ ವೆಲ್ಲಲೂರು ಕದನದಲ್ಲಿ ಗೆದ್ದ ಕಾರಣಕ್ಕೆ ವೆಲ್ಲಂ ಗೊಂಡನಾದ ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಸೊ ಇಲ್ಲಿದೆ ನೋಡ್ರಿ ಇದನ್ನು ತಕ್ಕೋಲಂ ಕದನ ಅಂತ ಕರೀತಾರೆ ಸೊ ಒಂಬೈನೂರ ನಲವತ್ತೊಂಬತ್ತನೇ ವರ್ಷ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇಲ್ಲಿ ರಾಷ್ಟ್ರಕೂಟರ ಮೂರನೇ ಕೃಷ್ಣ ಯಾರಿವ ರಾಷ್ಟ್ರಕೂಟರ ಮೂರನೇ ಕೃಷ್ಣನೊಂದಿಗೆ ಒಂದನೇ ಪ್ರಾಂತಕ ಚೋಳ ಮಾಡ್ತಾನೆ ಅಂತಂದ್ರೆ ಯುದ್ಧವನ್ನು ಕೈಗೊಳ್ತಾನೆ ಆ ಯುದ್ಧ ಯಾವುದು ಅಂದರೆ ತಕ್ಕೋಲಂ ಕದನ ಅಥವಾ ತೆಕ್ಕೋ ಕದನ ಅಂತ ಕೂಡ ಕರೀತಾರೆ ಎಲ್ಲವೂ ಲಂ ಅಂತಾನೆ ಬರ್ತವೆ ಇವು ತಮಿಳು ಸಂಸ್ಕೃತಿ ಇದು ಓಕೆ ಇಲ್ಲಿ ತಕ್ಕೋಲಂ ಕಾಳಗದಲ್ಲಿ ಒಂದನೇ ಪ್ರಾಂತಕ ಚೋಳ ಗೆದ್ದ ಬಟ್ ಇಲ್ಲಿ ಒಂದು ಘಾಸೆ ಆಗ್ತದೆ ಈ ತೆಕ್ಕೋಲಂ ಕದನದ ಸಂದರ್ಭದಲ್ಲಿ ಒಂದನೇ ಪರಾಂತಕ ಚೋಳನ ಮಗ ರಾಜಾದಿತ್ಯ ಅಂತಿದ್ದ ಯಾದಿತ್ಯ ರೀ ಯಾದಿತ್ಯ ರಾಜಾದಿತ್ಯ ಏನಾಗ್ತಾನೆ ಅಂದರೆ ಸತ್ತು ಹೋಗ್ತಾನೆ ಎಸ್ ಒನ್ಸ್ ಅಗೇನ್ ರಿಪೀಟ್ ಮಾಡ್ತೀನಿ ಒಂದನೇದ್ದು ಮದುರೈ ಮೇಲೆ ದಾಳಿ ಮಾಡಿ ರಾಜ ಮಾರಸಿಂಹನನ್ನ ಸೋಲಿಸಿ ಮೊದರೈ ಕೊಂಡಂತ ಬಿರುದ್ ಪಡೆದಾನೆ ಸೊ ಎರಡನೇದಾಗಿ ವೆಲ್ಲಲೂರು ಕದನ ಆಗ್ಯದ ಅದು ಕೂಡ ರಾಜ ಮಾರಸಿಂಹ ಮತ್ತು ಶ್ರೀಲಂಕಾದ ಜಂಟಿ ಸೈನ್ಯ ಅಂತ ಹೇಳ್ತಾರೆ ಸೊ ಅಲ್ಲಿ ಗೆದ್ದು ವೆಲ್ಲಂಗೊಂಡ ಅಂತ ಬಿರುದ್ ಪಡೆದಿದ್ದ ಸೊ ಹಾಗೆ ಇಲ್ಲಿ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಸೋಲಿಸಿದ ತಕ್ಕೋಲಂ ಕದನ ಗೆದ್ದ ಬಟ್ ಏನಾಯ್ತು ಅಂತಂದ್ರೆ ಇವನ ಮಗ ಇಟ್ ಮೀನ್ಸ್ ಒಂದನೇ ಪ್ರಾಂತಕನ ಮಗ ರಾಜಾದಿತ್ಯನ ಸಾವಾಗ್ತದೆ ಓಕೆ ಸೊ ಹಾಗೆ ಇಲ್ಲೊಂದು ಶಾಸನವನ್ನು ಕೊಟ್ಟಿದ್ದೀನಿ ನಾನು ಉತ್ತರ ಮೇರೂರು ಶಾಸನ ಅಂತ ಕೊಟ್ಟಿದ್ದೀನಿ ಯಾವ ಶಾಸನ ರೀ ಉತ್ತರ ಮೇರೂರು ಶಾಸನ ಸೊ ಈ ಒಂದು ಬ್ಲರ್ ಮಾಡ್ತೇನೆ ಬಿಡ್ತೇನೆ ಓಕೆ ಸೊ ಎಷ್ಟು ಮಹತ್ವ ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಸೊ ಉತ್ತರ ಮೇರೂರು ಶಾಸನ ಹೊರಡಿಸಿದವರು ಯಾರು ಅಂದರೆ ಒಂದನೇ ಪರಾಂತಕ ಪರಾತಂಕ ಅಲ್ಲ ಪರಾಂತಕ ಚೋಳ ಸೊ ಈ ಉತ್ತರ ಮೇರೂರು ಶಾಸನ ಏನು ಒಳಗೊಂಡಿದೆ ಅಂದ್ರೆ ಕೆ ಎಸ್ ಎಕ್ಸಾಮಿಗೆ ಬಂದದೆ ಸೊ ಏನು ಅಂತಂದ್ರೆ ಇದು ಸ್ಥಾನಿಕ ಆಡಳಿತವನ್ನು ಅಥವಾ ಸ್ಥಾನಿಕ ಆಡಳಿತದ ಬಗ್ಗೆ ಚೋಳರ 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 ಸ್ಥಾನಿಕ ಚೋಳರ ಸ್ಥಾನಿಕ ಸ್ಥಾನಿಕ ಅಂದ್ರ ಸ್ಥಳೀಯ ಅಂತ ಅಂದಂಗ ಚೋಳರ ಸ್ಥಳೀಯ ಆಡಳಿತದ ಆಡಳಿತದ ಬಗ್ಗೆ ತಿಳಿಸುತ್ತದೆ ಆಡಳಿತದ ಬಗ್ಗೆ ತಿಳಿಸುತ್ತದೆ ಇದು ಒಂದು ಕ್ಲಿಯರ್ ಸೊ ಎರಡನೇದು ಇದೇ ಉತ್ತರ ಮೇರೂರು ಶಾಸನ ಹೇಳ್ತದೆ ಚಿದಂಬರಂ ಅಂತೂ ಒಂದು ದೇಗುಲ ಅದೇ ಚಿದಂಬರಂ ದೇವಸ್ಥಾನ ಅಂತದೆ ತಂಜಾವೂರು ಚಿದಂಬರಂ ದೇವಾಲಯಕ್ಕೆ ಚಿದಂಬರಂ ದೇವಾಲಯಕ್ಕೆ ಚಿನ್ನ ಬಾಗಿಲೈತಿ ಎಲ್ಲೇ ಅದರ ಬಾಗಿಲದೆ ಚಿನ್ನದ ತಗಡಿನ ಹೊದಿಕೆ ಅಥವಾ ಲೇಪನ ಅಂತ ಕರೀತಾರೆ ಹೊದಿಕೆ ಹಾಕಿಸಿದ ಎಸ್ ಒನ್ಸ್ ಅಗೈನ್ ನಮ್ಗೆ ಈ ಉತ್ತರ ಮೇರೂರು ಶಾಸನ ಯಾಕೆ ಮಹತ್ವ ಪಡೀತದ ಅಂತಂದ್ರೆ ಎರಡು ದೃಷ್ಟಿಯಿಂದ ಸೊ ಒಂದು ಎಸ್ ಪರ್ಪಸ ಒಂದನೇ ಪರಾಂತಕ ಚೋಳ ಏನು ಮಾಡಿದ ಅಂದರೆ ಆ ಶಾಸನದಲ್ಲಿ ಚೋಳರ ಸ್ಥಳೀಯ ಆಡಳಿತ ಅಥವಾ ಸ್ಥಾನಿಕ ಆಡಳಿತದ ಬಗ್ಗೆ ವಿವರಿಸಿದ್ದಾಳೆ ಸೊ ಎರಡನೇದಾಗಿ ಚಿದಂಬರಂ ದೇವಾಲಯ ಅಂತಿತ್ತು ಆ ದೇವಾಲಯದ ಮುಖ್ಯ ಬಾಗಿಲಿಗೆ ಚಿನ್ನದ ತಗಡಿನ ಹೊದಿಕೆಯನ್ನು ಹಾಕಿಸಿದ ಅಂತ ಓಕೆ ಬರ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ ಸೊ ಒನ್ಸ್ ಅಗೇನ್ ಪ್ರಾಂತಕ ಚೋಳನ ಬಗ್ಗೆ ಒಂದು ಮೊದಲೈ ಮೇಲೆ ದಾಳಿ ವೆಲ್ಲೂರು ಮೇಲೆ ದಾಳಿ ಸೊ ಮತ್ತೊಂದು ರಾಷ್ಟ್ರಕೂಟರ ಮೇಲೆ ದಾಳಿ ಆತನ ಪ್ರಮುಖ ಶಾಸನ ಅವನೇ ಹೊರಡಿಸಿರ್ತಕ್ಕಂಥದ್ದು ಉತ್ತರ ಮೇರೂರು ಶಾಸನ ಅಂತ ಇರ್ತದೆ ಸೊ ಇಷ್ಟು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವವನ್ನು ಪಡಿತವೆ ಸೊ ಈತನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದರೆ ಸೊ ಒಂದನೇ ರಾಜರಾಜ ಚೋಳ ಸೊ ಪ್ರಾರಂಭದಲ್ಲಿ ಏನು ಎಕ್ಸಾಮ್ ಪರ್ಪಸ್ ಹೈಲೈಟ್ ಐತಲ್ಲ ಆ ಎಲ್ಲ ಹೈಲೈಟನ್ನು ಹೇಳಿಬಿಟ್ಟಿ ನಾನು ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಸೊ ಈ ಜರ್ನಿ ಏನಂದರೆ ಪ್ರತಿಯೊಬ್ಬ ರಾಜನ ಹಿಂದೆ ಕೆಲವಷ್ಟು ದಾಳಿಗಳಾಗಿರ್ತವೆ ಕೆಲವಷ್ಟು ಏನಂದರೆ ಆಡಳಿತದ ಬಗ್ಗೆ ಇರ್ತಕ್ಕಂಥ ಪ್ರಮುಖ ಕಾರ್ಯಗಳಾಗಿರ್ತವೆ ಸಾಂಸ್ಕೃತಿಕ ಕಾರ್ಯಗಳಾಗಿರ್ತವೆ ಸೊ ಆ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗ್ತಾನೆ ದಕ್ಷಿಣ ಭಾರತದ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ಈ ಹೆಸರಿ ಬಂದದೆ ಸೊ ಹಾಗೆ ಇಲ್ಲಿ ಈತನ ದಾಳಿ ಪಾಂಡ್ಯರ ಮತ್ತು ಚೇರರ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಓಕೆ ಸೊ ಪಾಂಡ್ಯರ ಮೇಲೆ ದಾಳಿ ಕೈಗೊಂಡನಾ ಚೇರರ ಮೇಲೆ ದಾಳಿ ಕೈಗೊಂಡನ ಸೊ ಇಲ್ಲಿದೆ ನೋಡ್ರಿ ಶ್ರೀಲಂಕಾದ ಮೇಲೆ ದಾಳಿ ಎಲ್ಲಿ ದಾಡ್ರಿ ಸೊ ಶ್ರೀಲಂಕಾದ ಮೇಲೆ ದಾಳಿ ಅಂದಾಗ ಐದನೇ ಮಹೇಂದ್ರ ವರ್ಮ ಅಂತ ಬರ್ತಾನೆ ಮಹೇಂದ್ರ ಸಿಂಗ್ ಧೋನಿ ಅಲ್ಲ ಎಷ್ಟನೇ ಮಹೇಂದ್ರ ವರ್ಮ ಐದನೇ ಮಹೇಂದ್ರ ವರ್ಮನ ಮೇಲೆ ದಾಳಿ ಕೈಗೊಂಡ ಸೊ ಇಲ್ಲಿ ಈ ದಾಳಿಯಲ್ಲಿ ಈ ದಾಳಿಯಲ್ಲಿ ಶ್ರೀಲಂಕಾದ ಈ ಐದನೇ ಮಹೇಂದ್ರವರ್ಮ ಸೋತ ಹಾಗೆ ಹಾಗೆ ಈತನ ಸಾಮಂತನಾದ ಏನಾದ ಸಾಮಂತನಾದ ಸತ್ತಿಲ್ಲ ಕೊಲೆ ಮಾಡಿಲ್ಲ ಸಾಮಂತನಾಗ ಏನಂದ್ರೆ ಆತನಿಂದ ಕಪ್ಪ ಕಾಣಿಕೆಯನ್ನು ಪಡೀತಾನೆ ಅಂತ ಅರ್ಥ ಸೊ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿದೆ ನೋಡ್ರಿ ಸೊ ಏನು ಅಂತಂದರೆ ಸೊ ನಾವೇನು ಹಿಂಗೆ ನೋಡ್ತೀವಲ್ಲ ನಮ್ಮ ಭಾರತದ ನಕ್ಷೆಯಲ್ಲಿ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ನವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಅವರೆಲ್ಲರೂ ಏನು ಮಾಡತ್ತಿದ್ರು ಇಲ್ಲಿವರೆಗೂ ಹೀಂಗ್ ಆಡಳಿತ ಮಾಡತ್ತಿದ್ರು ಸೊ ಮತ ಬದ್ ಬರ್ತಾನೆ ಈಗ ಅವನು ಹೀಂಗೆ ದಾಳಿ ಮಾಡ್ತಾನ ಭಾರತದ ಗಡಿಯಾಚೆಗೆ ಈಗ ದಾಳಿಗಳು ನಡೆದಿದ್ದವು ಯಾವ ಕಡೆಗೆ ಅಂತಂದ್ರೆ ಈ ದಿಕ್ಕಿಗೆ ನಡೆದಿದ್ದು ಈ ಕಡೆಗೆ ನಡೆದಿರಲಿಲ್ಲ ಸೊ ಅದಕ್ಕೆ ನೆನ್ಪಿಟ್ಕೊಳ್ರಿ ನಮ್ಗೆ ಒಂದನೇ ರಾಜರಾಜ ಚೋಳ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನು ಗೆದ್ದುಕೊಂಡಿದ್ದ ಪ್ರಶ್ನೆ ಕೇಳ್ಬೋದು ಸರ್ ಇಲ್ಲಿ ಯಾರು ರಾಜ ಇದ್ರೆ ಅಂತೇಳಿ ತಲೆ ಕೆಡಿಸ್ಕೊಬೇಟ್ರೆ ತಮ್ಮೆಗಳ ಕೈ ಬಿಡ್ರಿ ಅದನ್ನು ಓಕೆ ಎಸ್ ಹಾಗೆ ಈತನಿಗೆ ಸಂಬಂಧಪಟ್ಟಂಥ ಇನ್ನು ಕೆಲವಷ್ಟು ಪಾಯಿಂಟ್ಗಳದ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಸೊ ಇವು ಕೆ ಎಸ್ ದೃಷ್ಟಿಯಿಂದ ಆಗಿರ್ಬೋದು ಪಿ ಎಸ್ ಐ ದೃಷ್ಟಿಯಿಂದ ಆಗಿರ್ಬೋದು ಇಲ್ಲ ಸಿವಿಲ್ ಪೊಲೀಸ್ ಆಗಿರ್ಬೋದು ಅಲ್ಲಿ ಮಹತ್ವವನ್ನು ಪಡೀತದೆ ಮೊದಲನೇದಾಗಿ ಕ್ರಿಸ್ತಶಕ ಸಾವಿರನೇ ವರ್ಷ ಅಂತ ಕೊಟ್ಟದೆ ಆಟ್ ದ ಫಸ್ಟ್ ಟೈಮು ದಕ್ಷಿಣ ಭಾರತದ ಕಡೆ ಎಂದಾಗ ಭೂಮಾಪನ ಕಾರ್ಯ ಕೈಗೊಂಡ ಯಾವ ಕಾರ್ಯ ಭೂಮಾಪನ ಕಾರ್ಯ ಕೈಗೊಂಡ ಎಸ್ ಇದೇ ಈಗ ಮೇನ್ ನೋಟ್ ನಮ್ಗೆ ಇಲ್ಲಿಯವರೆಗೂ ನಮ್ಮ ದಕ್ಷಿಣ ಭಾರತದ ಭಾಗದಲ್ಲಿ ಯಾವುದೇ ರಾಜನಾಗಿರಲಿ ಅರಸನಾಗಿರಲಿ ಏನು ಮಾಡಿರಲಿಲ್ಲ ಅಂತಂದರೆ ಯಾವ ಕಾರ್ಯ ಕೈಗೊಂಡಿರಲಿಲ್ಲ ಭೂಮಾಪನ ಕಾರ್ಯ ಕೈಗೊಂಡಿದ್ದಿಲ್ಲ ಸೊ ಆ್ಯಟ್ ದ ಫಸ್ಟ್ ಟೈಮ್ ಭೂಮಾಪನ ಕಾರ್ಯವನ್ನು ಕೈಗೊಂಡವ ಒಂದನೇ ರಾಜರಾಜ ಚೋಳ ಓಕೆ ಇನ್ನು ಹಾಗೆ ಇಲ್ಲಿ ಇನ್ನೊಂದು ಇಸ್ವಿ ಕೊಟ್ಟದ ಕ್ರಿಸ್ತಶಕ ಸಾವಿರದ ಒಂಬತ್ತು ಅಂತೇಳಿ ಸೊ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ತಂಜಾವೂರ್ನ್ಯಾಗ ಯಾವ ಊರಿನಾಗ ತಂಜಾವೂರಲ್ಲಿ ಯಾಕಂದ್ರೆ ಇದು ಅವರ ರಾಜಧಾನಿಯಾಗಿತ್ತು ತಂಜಾವೂರಿನೊಳಗೆ ಬೃಹದೀಶ್ವರ ದೇವಾಲಯ ಅಂತ ಆಗ್ತದೆ ಯಾವುದ್ರಿ ಬೃಹದೀಶ್ವರ ಅಥವಾ ರಾಜ ರಾಜೇಶ್ವರಿ ಎಂಬ ದೇಗುಲವನ್ನು ನಿರ್ಮಿಸಿದ ಇದು ಭಾರತದ ಇದು ಭಾರತದ ಅತಿ ದೊಡ್ಡ ದೇವಾಲಯ ಅಂತ ಆ ಹೊತ್ತಿಗೆ ಹೆಸರು ಪಡಿತು ಸೊ ಹಾಗೆ ಇಷ್ಟಕ್ಕೆ ಸುಮ್ಮಾಗಲಿಲ್ಲವ ಸೊ ಇಲ್ಲೇ ಒಂದು ಬೃಹದಾಕಾರದ ಭಾರತದಲ್ಲಿ ಅತೀ ದೊಡ್ಡ ಒಂದು ನಂದಿ ವಿಗ್ರಹವನ್ನು ಯಾವ ವಿಗ್ರಹ ರೀ ನಂದಿ ವಿಗ್ರಹವನ್ನು ಯಾವ ವಿಗ್ರಹವನ್ನು ನಂದಿ ವಿಗ್ರಹವನ್ನು ಸ್ಥಾಪಿಸಿದ ಇವನ ಪ್ರಮುಖ ಕಾರ್ಯಗಳು ನೋಡ್ರಿ ಒಂದು ಭೂಮಾಪನ ಕಾರ್ಯ ಮಾಡಿರ್ತಕ್ಕಂಥದ್ದು ಸೊ ತನ್ ತಂಜಾವೂರಿನೊಳಗ ಬೃಹದೀಶ್ವರ ಅಥವಾ ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳ್ತಾರೆ ಅಲ್ಲಿ ಏನು ಮಾಡಿರ್ತಕ್ಕಂಥದ್ದು ದೇವಾಲಯ ಕಟ್ಟಿರ್ತಕ್ಕಂಥದ್ದ ಹೆಸರಿನ ಮೇಲೆ ಹಾಗೆ ಅಲ್ಲಿ ಒಂದು ನಂದಿ ವಿಗ್ರಹವನ್ನ ಕೂಡ ಸ್ಥಾಪಿಸಿದ ಅಂತ ಅರ್ಥ ಆಗ್ತದೆ ಓಕೆ ಇನ್ನು ಇವ್ನ ಕೆಲವಷ್ಟು ಬಿರುದುಗಳವೆ ಸೊ ಇಲ್ಲಿವ್ರಿಗೂ ಕೊಟ್ಟಿರಲಿಲ್ಲ ಇಲ್ಲಿಂದ ಬಿರುದುಗಳನ್ನ ಕೊಡ್ತೀನಿ ಇದೊಂದು ಇರ್ತದೆ ನೋಡ್ರಿ ಚೋಳ ಮಾರ್ತಂಡ ಅಂತ ಇರಬೇಕು ಇರತ್ತದ ಅವ್ರು ಇಟ್ಕೊಂಡಾರ ಸೊ ಇಲ್ಲಿ ಇವಂಗ ಕೇರಳ ಅಂತಕ ಅಂತ ಕರೆದರು ಯಾಕೆ ಅಂತಂದ್ರೆ ಹೇಳಿದೆ ನಾನು ಹಿಂಗ ಇವು ದಾಳಿ ಕೈಗೊಂಡಿದ್ದು ನೋಡ್ರಿ ಅಂತೇಳಿ ಲಕ್ಷದ್ವೀಪ ಮಾಲ್ಡೀವ್ಸ್ ಹಾಗೆ ಇನ್ನು ಸಿಂಹಳ ಅಂತಕ ಶ್ರೀಲಂಕಾದ ಮ್ಯಾಲ ಕೂಡ ಏನು ಮಾಡಿದ್ದ ಅಂದರೆ ದಾಳಿ ಕೈಗೊಂಡಿದ್ದ ಇನ್ನು ಗೊಂಡ ಅಂತ ಕರೀತಾರೆ ಜಯವನ ಅಲ್ಲ ಜಯಂ ಗೊಂಡ ಓಕೆ ಸೊ ಜಯ ಗೆದ್ಕೊಂತ ಗೆದ್ಕೊತ ಬಂದಿದ್ದಾನೆ ಇಲ್ಲಿ ವಿಶೇಷವಾಗಿ ಒಂದು ಬಂದದ ಚೋಳ ಮಾರ್ತಂಡ ಅಂತ ಬಂದಿದೆ ಓಕೆ ಇನ್ನೂ ಸಾಕಷ್ಟು ವಿಷಯಗಳಿದಾವೆ ಹಾಗೆ ಈತನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಎಸ್ ಒಂದನೇ ರಾಜೇಂದ್ರ ಚೋಳ ಎಸ್ ಸೊ ಇವನು ಆಡಳಿತದ ಕಾಲಾವಧಿ ಇಂಪಾರ್ಟೆಂಟ್ ಇದ್ದವನ್ನ ಕಾಲಾವಧಿ ಹೇಳಿ ಸೊ ಎಸ್ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಒಂದು ಸಾವಿರದ ಹದಿನೆಂಟನೇ ವರ್ಷ ಶ್ರೀಲಂಕಾದ ಮೇಲೆ ದಾಳಿ ಕೈಗೊಂಡಿದ್ದು ಹಾಗೆ ಇಲ್ಲಿ ಹೈಲೈಟ್ ಹೇಳ್ತೀನಿ ನಂತರ ವಿಷಯಕ್ಕೆ ಹೋಗೋಣ ಉತ್ತರದ ಗಂಗಾ ನದಿಯ ಮೇಲೆ ದಾಳಿ ಕೈಗೊಂಡಿದ್ದು ಜಾವಾ ಸುಮಾತ್ರದ ಮೇಲೆ ದಾಳಿ ಕೈಗೊಂಡಿದ್ದು ಒಂದು ಎನ್ಆರ್ ಆಯನ್ ಅಂತಕ್ಕಂಥ ಪ್ರೌಢ ವಿದ್ಯಾಸಂಸ್ಥೆ ತೆಗೆದಿದ್ದು ಈ ತನಗಿರೋ ಬಿರುದುಗಳು ಸೊ ಎಸ್ ಎಕ್ಸಾಮಿಗೆ ಬಂದಿರೋ ಬಿರುದು ಯಾವುದಾಗಿರ್ತದೆ ಗಂಗೈ ಕೊಂಡ ಗಂಗೈ ಕೊಂಡ ಚೋಳ ಅಂತಾಗಿರ್ತದೆ ಎಸ್ ಇಲ್ಲಿ ಮೊದಲನೇದಾಗಿ ಮಹಿಪಾಲ ರಾಜ ಯಾರಿ ಶ್ರೀಲಂಕಾ ರಾಜ ಮಹಿಪಾಲ ಸೊ ಸಾರಿ ಉತ್ತರದ ಕಡೆಗೆ ಬರ್ತದೆ ಈ ಶ್ರೀಲಂಕಾ ಮತ್ತೆ ಅಲ್ಲಿ ಇದ್ದವನು ಯಾರು ಅಂದರೆ ಐದನೇ ಮಹೇಂದ್ರ ವರ್ಮ ಸೊ ಕಾನ್ಸೆಪ್ಟ್ ಕ್ಲಿಯರ್ ಇವಾಗ ಸೋತಾನ ಮುಗಿತಲ್ಲೆಗೆ ಅದನ್ನು ತಲೆಗೆ ಇಟ್ಕೋಬೇಡ್ರಿ ಇಲ್ಲೇ ಅದ ನೋಡ್ರಿ ಇಂಪಾರ್ಟೆಂಟ್ ಸೊ ಉತ್ತರದೊಳಗೆ ಒಬ್ಬ ಅರಸ ಇದ್ದ ಇವಾಗ ಇಲ್ಲೇ ಗಂಗಾ ನದಿ ತೀರ ಅಂತ ಹೇಳ್ತಾರೆ ಯಾ ನದಿ ತೀರ ಗಂಗಾ ನದಿ ತೀರದ ರಸ ಅಂತ ಹೇಳ್ತಾರೆ ಸೊ ಮ್ಯಾಪ್ ನೋಡೋಣ ಎಸ್ ಸೊ ಸಂಕ್ಷಿಪ್ತವಾಗಿರ್ಲಿ ಇಲ್ಲಿ ನೋಡ್ರಿ ಸೊ ಈ ಭಾಗಕ್ಕೆ ಬರಬೇಕು ಈಗ ಅವನ ಸೊ ಎಲ್ಲಿಂದ್ರೆ ಬರಬೇಕು ಹಿಂಗೆ ಬರಬೇಕು ಎಸ್ ಗಂಗಾ ನದಿ ತೀರದಲ್ಲಿದ್ದ ರಸ ಮಹಿಪಾಲ ಅಂತ ಸೊ ಆ ಮಹಿಪಾಲನ ಮೇಲೆ ಒಂದನೇ ರಾಜೇಂದ್ರ ಚೋಳ ದಾಳಿಯನ್ನು ಕೈಗೊಂಡಿದ್ದಾನೆ ಸೊ ಆ ಮಹಿಪಾಲನನ್ನ ಸೋಲಿಸಿದಾನೆ ಬಟ್ ಇಲ್ಲಿಂದ್ರ ಬರಬೇಕು ಅಂತಂದ್ರ ಯಾವ ನದಿ ಅವ ಎಸ್ ಗಂಗಾ ನದಿ ತೀರದಾಗಿದ್ದ ಹೌದು ಈ ಕಾರಣಕ್ಕೆ ಅವನ್ ಗೊತ್ತದೆ ಗಂಗೆ ಪವಿತ್ರಳು ಗಂಗಾ ನದಿಯ ನೀರು ಬಹಳ ಪವಿತ್ರ ಐತಿ ಅಂತ ಗೊತ್ತದೆ ಸೊ ಉತ್ತರದ ಕಡೆ ದಾಳಿ ಕೈಗೊಂಡ ಇವನ ಮೊದಲನೇದವ ಚೋಳ ಅರಸರಲ್ಲಿ ಓಕೆ ಸೊ ಈಗ ದಾಳಿ ಕೈಗೊಂಡನಾ ಗಂಗಾ ನದಿ ತೀರದ ಮೇಲೆ ಗೆದ್ದಾಣು ಇನ್ನೇನದ ಅಲ್ಲಿರುವಂತಹ ಪವಿತ್ರ ಜಲವನ್ನು ತಗೊಂಡು ಎಲ್ಲಿಗೆ ಬರಬೇಕು ಎಸ್ ಚೋಳ ಸಾಮ್ರಾಜ್ಯಕ್ಕೆ ಬರಬೇಕು ಓಕೆ ಸೊ ಒನ್ಸ್ ಅಗೇನ್ ನೋಡ್ರಿ ಮಹಿಪಾಲನ ಮೇಲೆ ದಾಳಿ ಕೈಗೊಂಡು ಆತನ ಸೋಲಿಸಿ ಗಂಗಾ ನದಿಯ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಬಂದ ಕಾರಣಕ್ಕೆ ಆತನಿಗೆ ಬಂದ ಬಿರುದೆ ಎಸ್ ಗಂಗೈಕೊಂಡ ಚೋಳ ಎಂಬ ಬಿರುದು ಅ ಮುಗಿಲಿಲ್ಲ ಕೈಯವ ಇನ್ನೂ ಕರೆ ಮಾಡ್ಯಾನವ ಏನು ಅಂತಂದ್ರ ಆ ನೀರು ತಗೊಂಡು ಬಂದನ ಹೌದು ಸೊ ಎಸ್ ಒಂದು ಚೋಳಪುರ ಅಂತ ನಗರ ಮಾಡಿ ಅಲ್ಲೇ ಒಂದು ಕೆರೆ ನಿರ್ಮಾಣ ಮಾಡಿದ ಅದಕ್ಕೆ ಚೋಳಪುರ ಕೆರೆ ಅಂತ ಕರೀತಾರೆ ಚೋಳ ಕೆರೆ ಅಂತ ಕರೀತಾರೆ ಓಕೆ ಆ ಕೆರೆಯ ನೀರು ಯಾವ್ದಾಗಿರ್ತದ ಹಂಗಂದ್ರೆ ಎಸ್ ಅದೇ ಗಂಗಾಜಲ ಓಕೆ ಸೊ ಇಲ್ಲಿ ನೋಡ್ರಿ ಒನ್ಸ್ ಅಗೇನ್ ಇವ ಚೋಳಪುರ ಅಂತ ಒಂದು ನಗರ ನಿರ್ಮಾಣ ಮಾಡ್ಯಾನ ಒಂದು ಚೋಳ ಅಂತ ಒಂದು ಕೆರೆಯನ್ನು ನಿರ್ಮಿಸೋಣ ಸೊ ಇದರೊಂದಿಗೆ ಇಲ್ಲಿಯವರೆಗೂ ತಂಜಾವೂರು ರಾಜಧಾನಿಯಾಗಿತ್ತು ಈಗ ಏನಾಗ್ತದೆ ಚೋಳಪುರ ಎಷ್ಟನೇದಾಯ್ತು ಇದು ಫೋರ್ತ್ ಇದು ಓಕೆ ಸೊ ಒನ್ಸ್ ಅಗೇನ್ ಒಂದನೇ ರಾಜೇಂದ್ರ ಚೋಳ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಐದನೇ ಮಹೇಂದ್ರ ವರ್ಮನನ್ನು ಸೋಲಿಸಿದ ಎರಡನೇದು ಸೊ ಗಂಗಾ ನದಿ ತೀರದ ಅರಸನಾಗಿರ್ತಕ್ಕಂಥ ಹೈಪಾಲನನ್ನು ಸೋಲಿಸಿ ಅಲ್ಲಿಯ ಪವಿತ್ರವಾದ ಗಂಗಾ ಜಲವನ್ನು ತಗೊಂಡು ಬಂದು ಒಂದು ಕೆರೆಯನ್ನು ಕಟ್ಟಿದ ಅವರಿಗೆ ಹೆಸರನ್ನು ಇಟ್ಟು ಚೋಳರಲ್ಲ ಅವ್ರು ಹೆಂಗ್ ಚೋಳ ಅಂತಾನೆ ಇಡ್ತಾರೆ ಸೊ ಕೆರೆಯನ್ನು ಕಟ್ಟಿದ ಅದನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಯಾರು ಅಂತಂದ್ರೆ ಒಂದನೇ ರಾಜೇಂದ್ರ ಚೋಳ ಸೊ ಇನ್ನ ಇಲ್ಲಿ ಜಾವಾ ಸುಮಾತ್ರದ ಅರಸ ಅಂತದೆ ಜ್ವರ ಸುಮಾತ್ರ ಅಲ್ಲ ಜಾವಾ ಸುಮಾತ್ರದ ಅರಸ ಎಸ್ ಅದನ್ನ ಶೈಲೇಂದ್ರ ರಾಜ್ಯ ಅಂತ ಕರೀತಾರೆ ಶೈಲೇಂದ್ರ ಸಾಮ್ರಾಜ್ಯ ಅಥವಾ ರಾಜ್ಯ ಅಂತ ಕರೀತಾರೆ ಸೊ ಇಲ್ಲಿದ್ದವ ರಾಜ ಸಂಗ್ರಾಮ್ ಅಂತ ಅವನ ಹೆಸರು ಓಕೆ ಸೊ ಸುಮಾತ್ರದ ಮೇಲೆ ದಾಳಿಯನ್ನು ಕೈಗೊಂಡು ಸೊ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ ಸೊ ಈ ಕಡೆಗೆ ದಾಳಿ ಮಾಡಿದವ ಬೇರೆ ಅದಾನ ಓಕೆ ಸೊ ಈ ಕಡೆಗೆ ದಾಳಿ ಮಾಡಿದವ ಯಾರದಾನೆ ಈಗ ಎಸ್ ಒಂದನೇ ಜಾವಾ ಸುಮಾತ್ರದ ಮೇಲೆ ದಾಳಿಗಳನ್ನು ಕೈಗೊಂಡು ಯಾವ ಸಾಮ್ರಾಜ್ಯ ಅಂದರೆ ಅದು ಶೈಲೇಂದ್ರ ಸಾಮ್ರಾಜ್ಯ ಅಲ್ಲಿ ರಾಜ ಯಾರಂದ್ರೆ ಅಂದರೆ ಸಂಗ್ರಾಮ್ ಅಂತ ಬರ್ತಾನೆ ಸೊ ಮುಂದೆ ಉದ್ದಂಗೆ ಹೆಸರದ ಅವಿನ್ ಅಷ್ಟು ಇಂಟ್ರ ಇಂಪಾರ್ಟೆಂಟ್ ಅಲ್ಲ ಹಾಗೆ ಇರಲಿ ಸೊ ಆ ಸೋಲಿಸಿ ಚೋಳ ಸಾಮ್ರಾಜ್ಯವನ್ನು ಮತ್ತಷ್ಟು ಏನು ಮಾಡಿದಂದರೆ ವಿಸ್ತಾರವನ್ನುಗೊಳಿಸ್ತವ್ರು ಯಾರು ಅಂತಂದರೆ ಒಂದನೇ ರಾಜೇಂದ್ರ ಚೋಳನಾಗಿರ್ತಾನೆ ಓಕೆ ಸೊ ಇನ್ನು ಹಾಗೆ ಇಲ್ಲಿ ಎನ್ನರಾಯಿ ಪ್ರೌಢಶಾಲೆ ಅಂತ ಒಂದು ಪ್ರೌಢಶಾಲೆಯನ್ನು ನಿರ್ಮಾಣ ಮಾಡಿದ ಸೊ ಎಲ್ಲಿ ಅನ್ನೋದು ಇಂಪಾರ್ಟೆಂಟ್ ಇದನ್ನು ಚಂಗಲ್ಪೇಟೆ ಅಂತ ಕರೀತಾರ ತಿರುಮುಡುಕಲ್ ಅಂತ ಕರೀತಾರೆ ಸ್ಥಳ ಸೊ ಅಲ್ಲಿ ಇಟ್ ಮೀನ್ಸ್ ಶಿಕ್ಷಣಕ್ಕೆ ಯಾವುದಕ್ಕೆ ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಒತ್ತುಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಸೊ ಇನ್ನು ಎರಡನೇದು ಇಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಕೈಗೊಂಡಿದ್ದ ಅಂತ ಹೇಳಿದೆ ಸೊ ದಾಳಿ ಕೈಗೊಂಡು ಬರಬೇಕಾದ್ರೆ ಇಲ್ಲಿ ಒಂದು ಶಿವನ ಮತ್ತು ವಿಷ್ಣುವಿನ ಯಾವುದ್ರಿ ಶಿವನ ಮತ್ತು ವಿಷ್ಣುವಿನ ದೇವಾಲಯವನ್ನು ಅಲ್ಲಿ ಶ್ರೀಲಂಕಾದಾಗ ಸ್ಥಾಪನೆ ಮಾಡಿದ ಸೊ ಹಾಗೆ ಇಲ್ಲಿ ಈ ಚೋಳಪುರ ಅಂತ ಹೇಳಿದ್ನಲ್ಲ ಅಲ್ಲಿ ಒಂದು ಶಿವ ದೇವಾಲಯವನ್ನು ಯಾಪುರ ರೀ ಶಿವ ದೇವಾಲಯವನ್ನು ನಿರ್ಮಿಸಿದ ನಾ ಹೇಳಕತ್ತಿರೋ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೊಳ್ತೇನೆ ಏನು ಅಂತಂದರೆ ಚೋಳರು ವೈಷ್ಣವರು ಶೈವರು ಅನ್ನೋ ಪ್ರಶ್ನೆ ಎಸ್ ನೋಡ್ರಿ ಇವ ವಿಷ್ಣು ದೇವಾಲಯವನ್ನು ಕೂಡ ಕಟ್ಟೆನು ಶಿವ ದೇವಾಲಯವನ್ನು ಕೂಡ ಕಟ್ಟಿದ ಅಂತ ಅರ್ಥ ಓಕೆ ಸೊ ಹಾಗಾದರೆ ಯಾರು ಏನು ನೆನಪಿರಲಿ ಸೊ ಚೋಳರು ಅಂತ ಬಂದಾಗ ಅವರು ಶೈವರಾಗಿರ್ತಾರೆ ಯಾರಾಗಿರ್ತಾರೆ ಶೈವ್ ಅದೇ ಅಂಗರಿ ಅಂತಂದ್ರೆ ಮುಂದುವರೆ ವಿಷಯ ವಿಷಯ ಭಾಳ ಚೆನ್ನಾಗಿದೆ ಅಲ್ಲಿ ಸಿಗ್ತದೆ ಮಾಹಿತಿ ಸೊ ಎಸ್ ವಿದ್ಯಾರ್ಥಿ ಮಿತ್ರರೇ ಇವನಿಗೆ ಇರ್ತಕ್ಕಂಥ ಬಿರುದು ಇದು ಎಕ್ಸಾಮಿಗೆ ಬಂದದೆ ಸೊ ಒಂದೇನು ಅಂತಂದರೆ ಆತನಿಗಿರೋ ಬಿರೋದು ಗಂಗೈಕೊಂಡ ಅಂತ ಸೊ ಪಂಡಿತ ಚೋಳ ಅಂತ ಕರೀತಾರೆ ಆತನನ್ನು ಭಾಳ ಮಾಡಿ ಭಾಳ ಇರಬೇಕು ಪಂಡಿತನಾಗಿರಬೇಕು ಮತ್ತೊಂದು ಕೇದಾರಂಕೊಂಡ ಅಥವಾ ಕೇದಾರಂ ಅಂತ ಕರೀತಾರೆ ಬಿರುದು ಬಿರುದೇ ಅವ್ಗೆ ಸೊ ಇಷ್ಟು ಏನು ಅಂತಂದರೆ ಈ ನಮ್ಗೆ ಒಂದನೇ ರಾಜೇಂದ್ರ ಚೋಳನ ಮೇಲೆ ಇರ್ತಕ್ಕಂಥ ಹೈಲೈಟ್ ವಿಷಯ ಆಗಿರ್ತದೆ ಓಕೆ ಸೊ ಇನ್ನು ಹಾಗೆ ಇನ್ನೆಷ್ಟು ಮುಂದೆ ಹೋಗೋಣ ಸೊ ವೀರ ರಾಜೇಂದ್ರ ಚೋಳ ಸೊ ಇವನು ಒಂದೆರಡು ಕಾರ್ಯಗಳು ಇಂಪಾರ್ಟೆಂಟ್ ಆಗ್ತವೆ ಒಂದು ಈತ ವೈದಿಕ ವೈದಿಕ ಅಥವಾ ವೈದಿಕ ಶಾಲೆ ಅಥವಾ ಕಾಲೇಜ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ಏನು ಅಂದರೆ ಆಸ್ಪತ್ರೆಗಳ ನಿರ್ಮಾಣ ಎಸ್ ಯಾವುದರ ನಿರ್ಮಾಣ ರೀ ಆಸ್ಪತ್ರೆಗಳ ನಿರ್ಮಾಣ ಹಾಗೆ ಸೊ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯ ಔಂಗ ತನ್ನ ಮಗಳು ಕೊಟ್ಟು ಲಗ್ನ ಮಾಡಿದ ಇಟ್ ಮೀನ್ಸ್ ವೈವಾಹಿಕ ಸಂಬಂಧದ ಮೂಲಕ ಯಾವುದರ ಮೂಲಕ ರೀ ವೈವಾಹಿಕ ವೈವಾಹಿಕ ಸಂಬಂಧದ ಮೂಲಕ ಏನಾಗ್ತದೆ ಅಂತಂದರೆ ಸೊ ಚಾಳುಕ್ಯರೊಂದಿಗೆ ಈತ ಕೈ ಜೋಡಿಸಿದ ಅಂತ ಅರ್ಥ ಆಗ್ತದೆ ಓಕೆ ಸೊ ಎಸ್ ಹಾಗೆ ಇನ್ನಷ್ಟು ವಿಷಯಗಳನ್ನು ನೋಡೋಣ ಎಸ್ ಕುಲೋ ಚೋಳ ಸೊ ವಿದ್ಯಾರ್ಥಿಗಳೇ ಸೊ ಇಲ್ಲಿವರೆಗೆ ನೋಡಿರ್ತಕ್ಕಂಥ ವಿಷಯಗಳನ್ನ ಒಂದ್ಸಗೇನು ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಎಷ್ಟು ಇಲ್ಲಿ ನೋಡ್ರಿ ಪುರುಷ ಸ್ಥಾಪಕ ಪುನರುಜ್ಜೀವನ ಸ್ವತಂತ್ರವಾದವ ನಿಜವಾದವ ಯಾರು ಮತ್ತು ಇವರೆಲ್ಲ ಸುಳ್ಳೇನೇ ನೆನ್ಬ್ಯಾಡ್ರಿ ಇಲ್ಲ ಸೊ ದಕ್ಷಿಣ ಭಾರತದ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದವ ಯಾರು ಸೊ ಜೊತೆಗೆ ಒಂದನೇ ರಾಜೇಂದ್ರ ಚೋಳನಿಗೆ ಸಂಬಂಧಪಟ್ಟಂಗೆ ಸೊ ಕೆಲವಷ್ಟು ಪಾಯಿಂಟ್ಗಳು ಸೊ ಇಲ್ಲಿ ಬೇಕಾಗಿರೋದು ಏನು ಅಂತಂದರೆ ಇಷ್ಟೆಲ್ಲದರಲ್ಲಿ ಆ ರಾಜಧಾನಿಗಳನ್ನು ನೆನಪಿಟ್ಕೊಳ್ರಿ ಓಕೆ ಸೊ ಈಗ ನಾನು ಈ ಕುಲ ತುಂಗಕ್ಕೆ ಬಂದೀನಿ ಅಂತಂದ್ರೆ ಒಂದು ವಿಷಯ ಏನು ಕ್ಲಿಯರು ಅಂತಂದರೆ ಇಲ್ಲಿಗೆ ಇಲ್ಲಿಗೆ ಏನಾಗಬೇಕು ಅಂತಂದರೆ ಚೋಳ ಸಾಮ್ರಾಜ್ಯ ಪತನದ ಹಾದಿಯನ್ನು ಹಿಡಿಬೇಕು ಯಾವ ಹಾದಿಯನ್ನು ಪತನದ ಹಾದಿ ಹಿಡಿಬೇಕು ಅಂದಂಗೆ ಓಕೆ ಈ ಹೊತ್ತಿಗೆ ಸೊ ಈ ಹೊತ್ತಿಗೆ ಏನಾಗ್ತದೆ ಅಂತಂದರೆ ಶ್ರೀಲಂಕಾ ಇವನ ಆಡಳಿತದ ಹೊತ್ತಿಗೆ ಶ್ರೀಲಂಕಾ ಸ್ವತಂತ್ರವಾಗ್ತದೆ ಅಂದ್ರೆ ಅಲ್ಲಿ ಇವನ ಆಡಳಿತ ಏನಾಗಿಲ್ಲ ಅಂದರೆ ಇಂಪ್ಲಿಮೆಂಟ್ ಆಗಿಲ್ಲ ಸೊ ಇವನು ಆ ಕಡೆಗೆ ದಾಳಿಗೆ ಹೋಗಿರಲಿಕ್ಕಿಲ್ಲ ಹೀಗಾಗಿ ಅವರು ಸ್ವತಂತ್ರತೆಯನ್ನು ಘೋಷಣೆ ಮಾಡ್ಕೊಂಡಾರ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಸೊ ಹೊಯ್ಸಳ ಹೊಯ್ಸಳರ ವಿಷ್ಣುವರ್ಧನ ಯಾವ ವರ್ಧನ ವಿಷ್ಣುವರ್ಧನ ಸೊ ಇವನು ಈ ಕುಲೋತ್ತುಂಗ ಚೋಳನ ಒಬ್ಬ ಪ್ರಾಂತ್ಯಾಧಿಕಾರಿ ಆದಿಯಮ ಅಂತ ಹೆಸರು ಬರ್ತದೆ ಯಾವ ಯಮ ಎಸ್ ಆದಿಯಮ ಅಂತ ಹೆಸರು ಬರ್ತದೆ ಓಕೆ ಸೊ ಈ ಆದಿಯಮನನ್ನ ಸೋಲಿಸಿ ಇವನ್ನ ಸೋಲಿಸಿ ಸೊ ಇಲ್ಲಿಗೆ ಚೋಳ ಸಾಮ್ರಾಜ್ಯದ ಪತನಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟ ಸೊ ಹಾಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾರ್ಯ ನಡೀತದೆ ಏನು ಅಂತಂದರೆ ಇಲ್ಲಿ ನೋಡ್ರಿ ಕುಲೋತ್ತುಂಗ ಚೋಳನ ಆಗಿದ್ದು ಶ್ರೀಲಂಕಾ ಸ್ವತಂತ್ರಗೊಂಡದ ಸೊ ಹೊಯ್ಸಳರ ವಿಷ್ಣುವರ್ಧನ ದಾಳಿ ಕೈಗೊಂಡು ಇಟ್ ಮೀನ್ಸ್ ಚೋಳರಿಗೆ ಸೋಲನ್ನ ಉಣ್ಯಾನೋ ಸೊ ಇಲ್ಲೇ ಇವ್ನ ಮಾಡಿರ್ತಕ್ಕಂಥದ್ದು ಎಕ್ಸಾಮಿಗೆ ಬಂದದೆ ಏನು ಎಕ್ಸಾಮಿಗೆ ಬಂದದೆ ಅಂತಂದ್ರೆ ಇವನ ಅಸ್ಥಾನದೊಳಗ ಇವ ಇವರೆಲ್ಲ ಸೇವ್ರಿ ಇವರು ಓಕೆ ಸೊ ಇವ್ರ ಅಸ್ಥಾನದಾಗಿದ್ದದ್ದು ವೈಷ್ಣವನಾಗಿರ್ತಕ್ಕಂತಹ ಸೊ ಅವ್ರ ಹೆಸರು ಒಂದ್ಸಗೆ ನೀರು ತರಸ್ ಶ್ರೀ ರಾಮಾನುಜ ಎಕ್ಸಾಮಿಗೆ ಬಂದಿರ ಶ್ರೀ ರಾಮಾನುಜಾಚಾರ್ಯರು ಅಂತ ಈ ರಾಮಾನುಜಾಚಾರ್ಯರಿಗೆ ಕಿರುಕುಳ ನೀಡಿದ ಯಾಕಂದ್ರೆ ರೀಸನ್ ಗೊತ್ತಾಗ್ತದೆ ಸೊ ಇಲ್ಲಿ ಇವರು ಮೂಲತಃ ಶೈವರು ಅದಾರೆ ಇವ್ರು ಏನದಾರ ಈಗ ಎಸ್ ವೈಷ್ಣವರು ಅದಾರ ಈ ಕಾರಣಕ್ಕ ಶ್ರೀರಾಮಾನುಜಮಾಚಾರ್ಯರನ್ನ ಕಿರುಕುಳವನ್ನು ನೀಡಿ ಇಲ್ಲಿಂದ ಓಡಿಸಿದ ಅಂತದೆ ಓಡಿ ಎಲ್ಲಿಗೆ ಹೋದ್ರೆ ಅಂತ ಕೇಳ್ಯಾರ ಎಕ್ಸಾಮ್ಕ ಯಾರು ಓಡಿಸ್ಯಾರ ಇಂಪಾರ್ಟೆಂಟ್ ಅಲ್ಲ ಯಾರು ಹುಡಿಯಾರ ಇಂಪಾರ್ಟೆಂಟ್ ಅಲ್ಲ ಎಲ್ಲಿಗೆ ಹೋಗ್ಯಾರ ಅಂತ ಕೇಳ್ಯಾರ ಎಸ್ ಎಲ್ಲಿಗ್ರಿ ಹೊಯ್ಸಳರಲ್ಲಿ ಎಸ್ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ರಾಜಾರಾಮ್ ಸಾರಿ ಶ್ರೀ ರಾಮಾನುಜಂ ಅವರಿಗೆ ಆಶ್ರಯವನ್ನ ನೀಡಿದವರು ಯಾರು ಎಂದರೆ ಹೊಯ್ಸಳರು ಆ ಹೊತ್ತಿಗೆ ಇದ್ದಂಥವು ಅರಸ ಯಾರು ಹೊಯ್ಸಳರು ಅಂದರೆ ವಿಷ್ಣುವರ್ಧನ ಸೊ ನಮ್ಗೆ ಏನು ಸಿಗ್ತದೆ ಇಲ್ಲಿ ಅಂತಂದ್ರೆ ಪಲ್ಲವರ ಬಗ್ಗೆ ನಾವು ಇಲ್ಲಿ ನೋಡ್ಬೇಕಾಗ್ ಸಾಕಷ್ಟು ವಿಷಯಗಳನ್ನ ನೋಡಬೇಕಾಗ್ತದೆ ಪಲ್ಲವರ ಬಗ್ಗೆ ಓಕೆ ಹಾಗೆ ಅದರ ಜೊತೆಯಲ್ಲಿ ಇಲ್ಲಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತ ಪಾಯಿಂಟ್ಗಳು ಕೂಡ ಬರ್ತಾ ಇದ್ದಾವೆ ಸೊ ಜೊತೆಗೆ ಸಂಗಮ ಸಾಹಿತ್ಯದ ಕೆಲವಷ್ಟು ನಂಟು ಕೂಡ ಇಲ್ಲದೆ ಸೊ ಹೀಗಾಗಿ ಈ ಚೋಳ ಸಾಮ್ರಾಜ್ಯದ ಮೇಲೆ ಈಗಾಗಲೇ ಆಡಳಿತದ ಮೇಲೆ ಒಂದು ಪ್ರಶ್ನೆ ಬಂದಿದೆ ಹೇಳಿದೆ ಅವ್ರ ಸ್ಥಳೀಯ ಆಡಳಿತದ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಬಂದದೆ ಎಕ್ಸಾಮ್ಕ ಸೊ ಎಷ್ಟು ವಿಷಯಗಳದ ಇವತ್ತಿನ ಈ ತರಗತಿಯೊಳಗೆ ಹೈಯೆಸ್ಟ್ ಎಕ್ಸಾಮಿಗೆ ಬಂದಿರೋ ಚೋಳರ ಮೇಲೆ ಸಂಗಮ ಸಾಹಿತ್ಯದ ಮೇಲೆ ಪ್ರತಿ ಸಾರಿ ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ ಸೊ ಲಾಸ್ಟ್ ಈ ನಾಲ್ಕೈದು ಪರೀಕ್ಷೆಗಳಲ್ಲಿ ಕೇಳಿಲ್ಲ ಕೇಳಿಲ್ಲ ಅಂತ ಮೈ ಮರೆತು ಕೊಡೋಂಗಿಲ್ಲ ಈಗ ಒಮ್ಮೆ ನಾವೇನಾದರೂ ನಮ್ಮ ಪ್ರಜ್ಞೆ ತಪ್ಪಿದ್ದೀವಿ ಮೈ ಮರ್ತೀವಿ ಅಂತಂದ್ರೆ ಚೋಳರ ಮ್ಯಾಗ ಪ್ರಶ್ನೆ ಬರ್ತತಿ ಚೋಳ ಕಡ್ದಕ್ಕಿಂತ ಹೆಚ್ಚಾಗತ್ತ ಆಮೇಲೆ ನಾವು ಸರಿಯಾಗಿ ಉತ್ತರ ಹಾಕಿಲ್ಲ ಅಂತಂದ್ರೆ ಸೊ ಹೀಗಾಗಿ ಇಲ್ಲಿ ಈ ವಿಷಯಗಳೊಂದಿಗೆ ನಮ್ಗ ಸಾಕಷ್ಟು ಒಂದು ಆಡಳಿತದ ಬಗ್ಗೆ ಕೂಡ ನೋಡೋಣ ಈ ಚೋಳರ ಬಗ್ಗೆ ಇರ್ತಾರೆ ಲಾಸ್ಟ್ನೇದವ್ ಯಾರು ಅಂತಂದ್ರೆ ಮೂರನೇ ರಾಜೇಂದ್ರ ಚೋಳ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಬಿಡ್ರಿ ಓಕೆ ಸೊ ಇಲ್ಲಿ ಇವರ ಆಡಳಿತದ ಬಗ್ಗೆ ನೋಡಲಾಗಿ ಸೊ ಇವನ್ನ ತಗದು ಬಿಡ್ತೇನೆ ನೋಡೋಣ ಬರ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಎಸ್ ಆಡಳಿತ ಅಂತ ಬಂದಾಗ ರಾಜ್ಯಗಳನ್ನು ಏನಾಗಿ ಮಾಡೋದು ಪ್ರಾಂತ್ಯಗಳನ್ನಾಗಿ ಮಾಡೋದು ಸೊ ಎಲ್ಲರಿಗೂ ಗೊತ್ತಿರುತ್ತೆ ಇದು ಮಂಡಲ ಅಂತ ಕರೀತಾರೆ ಅವ್ರು ಏನು ಕರಿತಾರೆ ಮಂಡಲ ಅಂತ ಕರದಾರ ಸೊ ಹಾಗೆ ಇವುಗಳನ್ನು ಮತ್ತೇನು ಮಾಡೋದು ನಾಡನ್ನಾಗಿ ಮಾಡೋದು ನಾಡು ಅಂತ ಕರಿತಿದ್ರು ಅವರು ಮತ್ತೆ ನಾಡನ್ನು ಏನು ಮಾಡೋದು ಕ್ವಟ್ಟಂ ಅಂತ ಕರೀತಾರೆ ಏನು ಕೊಟ್ಟ್ರಿ ಏನುಬೇಡ್ರಿ ಕ್ವಟ್ಟಮ್ ಸೊ ಕೊಟ್ಟಮ್ ನಂತರ ಕೊನೆಯ ಒಂದು ಆಡಳಿತದ ಸ್ಥಳ ಯಾವುದಾಗಿರ್ತದೆ ಗ್ರಾಮ ಆಗಿರ್ತದೆ ಓಕೆ ಎಲ್ಲಾ ಕಡೆಗೂ ನೆನಪಿರಲಿ ನಿಮ್ಗೆ ಏನು ಅಂತಂದ್ರೆ ಒಟ್ಟು ಒಂದು ಯಾವುದೇ ರಾಜ್ಯ ಸಾಮ್ರಾಜ್ಯವಾಗಿರಲಿ ಅಲ್ಲಿ ಕೊನೆಯ ಆಡಳಿತದ ಸ್ತರ ಯಾವ್ದಾಗಿರ್ತದೆ ಅಂತಂದ್ರೆ ಗ್ರಾಮ ಆಗಿರ್ತದೆ ಓಕೆ ಸೊ ಇವುಗಳನ್ನು ಸಾಕಷ್ಟು ಸರಿ ಇಲ್ಲಿ ಗ್ರಾಮ ಅಂತ ಬಂದ ಗಾವುಂಡ ಗ್ರಾಮೀಣ ಗಾಮೀಣಿ ಅಂತ ನೋಡಿರ್ತೀವಿ ನಾವು ಈಗಾಗಲೇ ಸೊ ಹಂಗೆ ಅಧಿಕಾರಿಗಳು ಇರ್ತಾರೆ ಸೊ ಇಲ್ಲಿಯೂ ಕೂಡ ಒಟ್ಟು ತಮ್ಮ ಆಡಳಿತದ ದೃಷ್ಟಿಯಿಂದ ಒಂದು ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಮಾಡ್ತಾರೆ ಒಂದು ಯಾವುದು ಮಂಡಲ ಅಂತೇಳಿ ಮತ್ತೊಂದು ನಾಡಂತ ಕರಿತೀವಿ ಮತ್ತೊಂದು ಕೊಟ್ಟಮ್ ಅಂತ ಕರಿತೀವಿ ಸೊ ಕೊನೆಯದಾಗಿ ಯಾವುದು ಅಂತಂದ್ರೆ ಗ್ರಾಮ ಆಗಿರ್ತದೆ ಓಕೆ ಸೊ ಇನ್ನು ಇದರ ಜೊತೆಗೆ ಇವರ ಸಾಹಿತ್ಯದ ಬಗ್ಗೆ ನೋಡಬೇಕು ಅಂತಂದ್ರೆ ಸೊ ಈ ಕಡೆ ಬರ್ದ್ಬಿಡ್ತೇನೆ ಇಲ್ಲೇ ಒಂದು ನಾಲ್ಕು ಜನ ಬರ್ತಾರೆ ಒಂದು ಕಲೆಯನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತೇನೆ ಸಾಹಿತ್ಯದ ಬಗ್ಗೆ ನೋಡೋಣ ಯಾರ ಸಾಹಿತ್ಯದ ಬಗ್ಗೆ ಚೋಳರ ಸಾಹಿತ್ಯದ ಬಗ್ಗೆ ಒಂದು ನಾಲ್ಕು ಜನರ ಹೆಸರು ಬರ್ತವೆ ಸೊ ಒಂದು ಭಾಳ ಚಂದ ಅದಾವ ಹೆಸರು ಅವ್ರದ್ದು ಕಂಬಿನ ಅಂತ ಬರ್ತಾನ ಸೊ ಇದನ್ನ ನಂತರ ಮತ್ತೊಬ್ಬತ್ತು ಬರ್ತಾನೆ ಶಕಿರಾರ್ ಅಂತ ಬರ್ತಾನೆ ಶಕಿರಾರ್ ಅಂತ ಬರ್ತಾನೆ ಸೊ ಇವನ ನಂತರ ಒಬ್ಬತ ಅವನು ತಿರುಕ್ ದೇವ್ ಅಂತ ಬರ್ತಾನೆ ತಿರುಕ್ಕ ದೇವ ಅಂತ ಬರ್ತಾನೆ ಸೊ ಮತ್ತೊಬ್ಬತ್ತ ಜಯಂ ಗೊಂಡ ಅಂತ ಬರ್ತಾನೆ ಯಾ ಗೊಂಡ ಜಯಂ ಜಯಂ ಗೊಂಡ ಅಂತ ಬರ್ತಾನೆ ಸೊ ಇವರಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ನಾನು ಬರಿತೀನಿ ಇಲ್ಲಿ ಇಲ್ಲಿ ನೋಡ್ರಿ ಕಂಬಿನ ಅವನ ಹೆಸರು ಮೇಲೆ ಇದೆ ಕಂಬಿನ ಬರ್ಕೊಳ್ರಿ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬಂದಿರೋದು ಕಂಬಿನ ರಾಮಾಯಣ ಯಾ ರಾಮಾಯಣ ಕಂಬಿನ ರಾಮಾಯಣ ಯಾರು ಬರೆದಿರೋದು ಕಂಬಿನನೇ ಬರೆದಿರೋದು ಸೊ ನೀವು ನಾ ಇದನ್ನ ಬರ್ಕೊಳ್ರಿ ಸೊ ಇದನ್ನ ಬರ್ಕೊಳ್ರಿ ಓಕೆ ಇನ್ನ ಈ ಶಕಿರಾರ್ ಅಂತದನಲ್ಲ ಇವನು ಪೆರಿಯ ಪುರಾಣ ಅಂತ ಬರ್ದಾನ ಯಾವ ರೀ ಪೆರಿಯ ಪುರಾಣ ಅಂತ ಬರ್ದಾನ ಈ ತಿರುಕ್ಕ ಅಂತದನಲ್ಲ ಸೊ ಆ ತಿರುಕದೇವ ಜೀವಕ ಚಿಂತಾಮಣಿ ಅಂತ ಬರ್ತದೆ ಜೀವಕ ಇಂಪಾರ್ಟೆಂಟ್ ಇವೆಲ್ಲ ಜೀವಕ ಚಿಂತಾಮಣಿ ಯಾರು ಬರೆದಿರೋದು ದೇವ್ ಬರೆದಿರೋದು ಸೊ ಹಾಗೆ ಕೊನೆಯವ ಜಯಮುಗೊಂಡ ಬರೆದಿದ್ದು ಕಳಿಂಗ ತಪ್ಪರಣಿ ಅಂತ ಕರೀತಾರೆ ಕಳಿಂಗ ತಪ್ಪರಣಿ ಕಳಿಂಗ ತಪ್ಪರಣಿ ಸೊ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನ ಇಲ್ಲಿ ನಮ್ಗೆ ಬರ್ತಾರು ಒಬ್ಬತ್ತ ಕಂಬಿನ ಅಂತ ಅವ್ನು ಬರೆದಿರೋದು ಕಂಬಿನ ರಾಮಾಯಣ ಇನ್ನೊಬ್ಬತ್ತ ಶಕಿರಾರ್ ಅಂತ ಬರ್ತಾನೆ ಅವನು ಪೆರಿಯ ಪುರಾಣವನ್ನು ಬರ್ದಾನ ಹಾಗೆ ತಿರುಕದೇವ ಅಂತ ಬರ್ತಾನೆ ಸೊ ಅವ್ನು ಬರೆದಿರೋದು ಜೀವಕ ಚಿಂತಾಮಣಿ ಅಂತೆ ಸೊ ಹಾಗೆ ಗೊಂಡ ಅಂತ ಬರ್ತಾನೆ ಅವನು ಬರೆದಿರೋದು ಕಳಿಂಗ ತಪ್ಪರಣಿ ಅನ್ಕೋತ ಬರೀರಿ ಹಂಗಾದವೂ ಹಂಗ ಆದ ಭಾಷೆ ಒಳಗಾದವೂ ಏನೋ ಮಾಡೋಕ್ಕಾಗಂಗಿಲ್ಲ ಓಕೆ ಸೊ ಇನ್ನ ಇವ್ರದೊಂದು ಕಲೆ ಮತ್ತು ವಾಸ್ತು ಅಂತ ಬಂದಾಗ ಸೊ ಎಕ್ಸಾಮಿಗೆ ಬಂದಿರೋದು ತಂಜಾವೂರಿನ ಕಲೆ ಅಂತ ಬಂದದ ಯಾವ ಊರಿ ತಂಜಾವೂರಿನ ತಂಜಾ ಊರಿನ ಕಲೆ ಅಂತ ಕೊಲೆ ಅಲ್ಲ ತಂಜಾವೂರಿನ ಕಲೆ ಅಂತ ಬರ್ತದೆ ಇಲ್ಲಿ ಸ್ಟೇಟ್ಮೆಂಟ್ ಏನು ತಂಜಾವೂರಿನ ಕಲೆ ಅನ್ನೋದಕ್ಕೆ ಎಸ್ ತಂಜಾವೂರಿನ ಕಲೆ ಎಂದರೆ ಮಿಶ್ರಲೋಹ ಏನನ್ನು ಬಳಸಿರಿ ಅವರು ಮಿಶ್ರ ಲೋಹವನ್ನು ಮಿಶ್ರ ಲೋಹವನ್ನು ಬಳಸಿದ 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 ಕಲೆ ಅಂತ ಹೇಳುತ್ತಾರೆ ಓಕೆ ಸೊ ಇಲ್ಲಿ ಇದಕ್ಕೆ ಎಕ್ಸಾಂಪಲ್ಲು ಬೃಹದೀಶ್ವರ ದೇವಾಲಯಕ್ಕೆ ಹೋಗ್ರಿ ಅದರ ಬಗ್ಗೆ ಸಾಕಷ್ಟು ವಿಡಿಯೋ ತುಣುಕುಗಳನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೇನೆ ಸೊ ಹೇಗೆ ಅಂತಂದರೆ ಅಲ್ಲೇನು ನಿರ್ಮಾಣ ಆಗ್ಯದಲ್ಲ ಸೊ ಇಟ್ ಮೀನ್ಸ್ ತಂಜಾವೂರಿನ ಆ ದೇವಾಲಯ ಬೃಹದೀಶ್ವರ ದೇವಾಲಯ ಸೊ ಅಲ್ಲಿ ಸೈನ್ಸ್ ಕಾಣ್ತದೆ ಇವ್ರ ಕಾಲದಲ್ಲಿ ಸೊ ಅದು ಏನು ಹೀಗದಲ್ಲ ಗೋಪುರ ಸೊ ಇಲ್ಲಿ ಮೇಲ್ಗಡೆಗೆ ಕಳಸದ ಶಿರಕ್ಕೆ ಒಂದು ಕಲ್ಲಿಟ್ಟಾರವರು ಸೊ ಇಲ್ಲೆಲ್ಲ ಕೆಳಗಡೆಗೆ ದೇವಸ್ಥಾನ ಅದೇ ಓಕೆ ಇಲ್ಲಿಗೆ ಆ ಕಲ್ಲು ಒಯ್ಬೇಕಂದ್ರೆ ಅದು ಎಂಟು ಸಾವಿರ ಟನ್ ಏನೋ ಐತಿ ಅಂತ ಕೇಳಿದ್ದೆ ನಾನು ಸೊ ನಾ ಕೆಲವಷ್ಟು ಟೈಮ್ ಓದಿದ್ದು ಕೂಡ ನೆನಪದೆ ಸೊ ಝೀರೋ ಟು ಕೌಂಟ್ ಇಲ್ಲ ಮ್ಯಾಥ್ಸ್ ಸೈನ್ಸ್ ಎರಡೂ ಏನಾಗಬೇಕು ಅಂತಂದ್ರೆ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಕಲೆಯನ್ನು ರೂಢಿಸ್ಕೊಂಡವರು ಅಷ್ಟು ದೊಡ್ಡ ಕಲ್ಲನ್ನು ಈ ಮ ಇದೆಲ್ಲ ಮಣ್ಣಿನ ಉಗುತಿ ಅಂತಾರೆ ಇದಕ್ಕೆ ಇಷ್ಟು ಹತ್ರ ಮಣ್ಣು ಉಗುತ್ತಿ ಹಾಕಿ ಸೊ ಅದನ್ನು ಏನು ಮಾಡೋದು ಅಂತಂದ್ರೆ ಹೀಗೆ ತೊಗೊಂಡು ಹೋಗಿ ತೊಗೊಂಡು ಹೋಗಿ ಸೊ ಸರಿಯಾಗಿ ಇಲ್ಲಿಗೆ ಕೂಡ್ಸ್ಯಾರದಲ್ಲ ಸುಮಾರು ಎಂಟು ಸಾವಿರ ಟನ್ ಕೆ ಜಿ ಅದು ಯಾಕಲ್ಲು ಅಂತ ತಿಳ್ಕೊಂಡು ಸೊ ಇಷ್ಟು ಮಹತ್ವವಾಗಿರ್ತಕ್ಕಂತಹ ಒಂದು ಕಲೆಯಲ್ಲಿ ನಮಗೆ ಕಂಡು ಬಂದಿದೆ ಅಂತಂದರೆ ಸೊ ನಮ್ಗೆ ಚೋಳರಲ್ಲಿ ಕಂಡು ಬಂದಿದೆ ಇಷ್ಟು ವಿಷಯ ಏನು ಅಂತಂದರೆ ಚೋಳರ ಬಗ್ಗೆ ಇರ್ತಕ್ಕಂಥದ್ದು ಸೊ ಪರೀಕ್ಷಾ ದೃಷ್ಟಿಯಿಂದ ಇವ್ ಇವ್ರ ಬಗ್ಗೆ ಕೊಟ್ ಒಂದಂತು ವೆರಿ ಇಂಪಾರ್ಟೆಂಟ್ ಸಂಗಮ ಸಾಹಿತ್ಯ ಏನು ಮಾಡ್ತಾಯಿದೆ ಅಂದ್ರೆ ಇವ್ರ ಬಗ್ಗೆ ತಿಳಿಸ್ತದೆ ಇಲ್ಲಿ ಪಾಂಡ್ಯರಂತ ಬರ್ತಾರೆ ಸೊ ಚೇರರಂತ ಅಂತ ಬರ್ತಾರೆ ಸೊ ಹಾಗೆ ಸಂಗಮ ಸಾಹಿತ್ಯ ಬರ್ತದೆ ಸೊ ಇಲ್ಲಿ ಪಲ್ಲವರ ಬಗ್ಗೆ ಕೂಡ ನಾವು ನೋಡಬೇಕಾಗ್ತದೆ ಸೊ ಹೀಗಾಗಿ ಇವತ್ತಿನ ಈ ತರಗತಿಯ ಒಳಗಡೆಗೆ ಎಷ್ಟು ಸಾಕಷ್ಟು ವಿಷಯಗಳನ್ನು ನಾವು ಅಧ್ಯಯನ ಮಾಡಿದ್ವಿ ಸೊ ಪಿ ಪಿ ಟಿ ಜಿ ತೊಗೊಳ್ರಿ ಹೈಡಿದ ಅದು ಎಸ್ ಒನ್ಸ್ ಅಗೇನ್ ಮೊದಲಿಂದ ಹೇಳ್ತೀನಿ ನೋಟ್ಸ್ ಮಾಡ್ಕೊಂಡಿದ್ದರೆ ನೋಡ್ಕೊಳ್ರಿ ಸೊ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಂಗಮ ಸಾಹಿತ್ಯದ ಬಗ್ಗೆ ಹಾಗೂ ಮತ್ತು ಪಾಂಡ್ಯ ಚೋಳರ ಬಗ್ಗೆ ಸಂಕ್ಷಿಪ್ತವಾಗಿರೋ ಕೆಲವಷ್ಟು ಪಾಯಿಂಟ್ಗಳನ್ನು ನೋಡೋಣ ಸೊ ಇಲ್ಲಿ ಒನ್ಸ್ ಅಗೇನ್ ಇರಲಿ ಬಿಡ್ರಿ ಬೇಕಿದ್ರೆ ಬರೆದು ಬಿಡ್ತೀನಿ ಕೈ ಬಿಡ್ರಿ ನಡೀತದೆ ಎಸ್ ಇರ್ಲಿ ಇರ ಸರಿ ಸರ್ ಎಸ್ ಸರ್ ಸೊ ಇಲ್ಲಿ ಒಂದು ಸಗೇನ್ ಸ್ಥಾಪಕ ಅಂತಂದರೆ ಕರಿಕಾಲ ಚೋಳ ಯಾಕೆ ನಾನು ಹಗಲೇಲಿ ಹಗಲಿ ಹೇಳಿಕತ್ತೀನಿ ಅಂತಂದ್ರೆ ಭಾಳ ಮಹತ್ವದ ಈ ಕಾರಣಕ್ಕೆ ಏನು ಅಂತಂದ್ರೆ ಒಂದು ಸಗೇನ್ ನಾನು ಬರಿತೀನಿ ನೀವು ನೋಡ್ತಾ ಹೋಗಿ ಎಸ್ ಚೋಳ ಸ್ಥಾಪಕ ಅಂತ ಅಂದ್ಕೊಳ್ರಿ ಸೊ ಇದನ್ನ ಮಹತ್ವದ ಕಾರ್ಯ ಕಾವೇರಿ ಪಟ್ಟಣ ಯಾವ ಪಟ್ಟಣ ಕಾವೇರಿ ಪಟ್ಟಣಂ ಸೊ ಇದು ಏನಾಗ್ತದೆ ಅಂದ್ರೆ ಎರಡನೇ ರಾಜಧಾನಿ ಆಗ್ತದೆ ಸೊ ಮೊದಲೇ ರಾಜಧಾನಿ ಯಾವುದಂತ ಕೇಳಿದ್ರೆ ಉರೈ ಊರು ಓಕೆ ಸೊ ಹಾಗೆ ಈ ಕಾವೇರಿ ಪಟ್ಟಣಮ್ ಅಲ್ಲೇ ಏನು ಮಾಡಿದೆ ಅಂದರೆ ಒಂದು ಅಣೆಕಟ್ಟು ನಿರ್ಮಾಣ ಯಾಕಟ್ಟು ಅಣೆಕಟ್ಟು ನಿರ್ಮಾಣ ಸೊ ಇದು ದಕ್ಷಿಣ ಭಾರತದ ಮೊದಲ ಮೊದಲ ಅಣೆಕಟ್ಟು ಆಗಿರ್ತದೆ ಓಕೆ ಸೊ ಇವನ ನಂತರ ಆಡಳಿತಕ್ಕೆ ಸೊ ಇವ್ರದ್ದು ಲಾಂಛನ ಉಂಟು ಕೂಡ ಬರ್ಕೊಳ್ಳ್ರಿ ಸೊ ಇವ್ನಂತರ ಅಧಿಕಾರಕ್ಕೆ ಬಂದವನು ವಿಜಯಾಲ ಚೋಳ ಸೊ ಇವ್ಗೆ ಸಂಬಂಧಪಟ್ಟಿರೋ ಒನ್ಸಾಗಿ ಮತ್ತೊಂದು ಪಾಯಿಂಟ್ ಏನಂದರೆ ಈತ ಚೋಳ ಸಾಮ್ರಾಜ್ಯವನ್ನು ಪುನರುಜ್ಜೀವನಗೊಳಿಸಿದ ಅಂತ ಅರ್ಥ ಸೊ ಎರಡನೇದಾಗಿ ಈತ ಪಲ್ಲವರ ಮೇಲೆ ದಾಳಿ ಮಾಡಿದ್ದ ಅಂತ ಸೊ ಇದನ್ನು ಬಹುದು ಅನ್ನುವಂಥ ಒಂದು ಪ್ರಶ್ನೆ ಇದೆ ಇದನ್ನು ಎಕ್ಸಾಮ್ಗೆ ಕೇಳ್ತಿರೋಕ್ಕಿಲ್ಲ ಡೋಂಟ್ ವರಿ ಮೊದಲೇ ಪಾಂಡ್ಯರ ಮೇಲೆ ದಾಳಿ ಮಾಡಿ ಏನನ್ನ ಗೆದ್ಕೊಂಡ ತಂಜಾವೂರನ್ನ ಗೆದ್ಕೊಂಡ ಆ ತಂಜಾವೂರು ಏನಾಗ್ತದೆ ಇವರ ಹೆಸರಿನೊಂದಿಗೆ ಸ್ಥಳಕ್ಕೆ ಬಿದ್ದದ ಸೊ ಅದು ಎಲ್ಲಿಂದ ಪ್ರಾರಂಭ ಅಂತಂದರೆ ಸೊ ಎಸ್ ವಿಜಯಾಲ ಚೋಳನಿಂದ ಪ್ರಾರಂಭ ಆಗ್ತದೆ ಸೊ ಹಾಗೆ ಈತ ನಂತರ ಅಧಿಕಾರಕ್ಕೆ ಬಂದವರು ಸೊ ಆದಿತ್ಯ ಚೋಳ ಈತ ಪಲ್ವ ರಾಜನಾಗಿರ್ತಕ್ಕಂಥ ಅಪರಾಜಿತ ವರ್ಮಣನ್ನ ಸೋಲಿಸಿ ಸ್ವತಂತ್ರಗೊಂಡ ಸೊ ಈ ಹಿಂದೆ ಆಡಳಿತ ಮಾಡಿದವರು ಇವರ ಸಾಮಂತರಾಗಿ ಇದ್ದರು ಅಂತ ಅರ್ಥ ಓಕೆ ಸೊ ಇನ್ನು ಹಾಗೆ ಇವ ಇಬ್ಬರು ಮಕ್ಕಳು ಸೊ ಒಬ್ಬ ಪ್ರಾಂತಕ ಚೋಳ ಮತ್ತೊಬ್ಬ ತ ಕನ್ನರ ದೇವ ಅಂತೇಳಿ ಇವನು ಕೂಡ ಆಡಳಿತ ಮಾಡ್ಯಾನು ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಯಾರು ಅಂತಂದರೆ ಒಂದನೇ ಪ್ರಾಂತಕ ಚೋಳನಾಗಿರ್ತಾನೆ ಸೊ ಹೀಗಾಗಿ ಅತನ ಬಗ್ಗೆ ನೋಡಿದ್ವಿ ಸರಿ ಹಾಗೆ ಇನ್ನಷ್ಟು ವಿಷಯ ಏನು ಅಂತಂದರೆ ಈ ಪ್ರಾಂತಕ ಚೋಳನ ಬಗ್ಗೆ ಇಷ್ಟು ಬಿರುದುಗಳು ಅವೆಲ್ಲವೂ ಏನಾಗ್ತವೆ ಅಂತಂದ್ರೆ ಒಂದು ಮೊದರಿಕೊಂಡ ಕೊಂಡ ಸೊ ಅನ್ನೋ ಬಿರುದುಗಳು ಎಕ್ಸಾಮಿಕ್ಕೆ ಕೇಳಿರ್ತಾರೆ ಸೊ ಜೊತೆಗೆ ಹಾಗೆ ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಸೋಲಿಸಿ ಇಲ್ಲಿ ತನ್ನ ಮಗನನ್ನು ಕಳ್ಕೊತ ತನ್ನ ಮಗ ಅಂದರೆ ರಾಜಾದಿತ್ಯ ಯಾದಿತ್ಯ ರೀ ರಾಜಾದಿತ್ಯ ಇಲ್ಲೇ ಸತ್ತು ಹೋಗ್ತಾನೆ ಯುದ್ಧದೊಳಗೆ ಓಕೆ ಸೊ ಇದನ್ನು ತೆಕ್ಕೋಲಂಕದನ ಅಂತ ಕರೀತಾರೆ ಉತ್ತರ ಮೇರೂರು ಶಾಸನ ಸಾಕಷ್ಟು ಸಾರಿ ಕೆ ಎಸ್ ಎಕ್ಸಾಮಿಗೆ ಬಂದದೆ ಸೊ ಅದನ್ನು ಮತ್ತೊಮ್ಮೆ ಹೈಲೈಟ್ ಮಾಡ್ಕೊಳ್ಳ್ರಿ ಒಂದನೇ ಪ್ರಾಂತಕ ಚೋಳ ಹೊರಡಿಸಿರ್ತಕ್ಕಂಥದ್ದು ಇದು ಏನನ್ನ ತಿಳಿಸಿದೆ ಅಂದರೆ ಸ್ಥಾನಿಕ ಆಡಳಿತ ಅಥವಾ ಸ್ಥಳೀಯ ಆಡಳಿತದ ಬಗ್ಗೆ ಚೋಳರದ ಬಗ್ಗೆ ಇದೆ ಸೊ ಈ ಹಿಂದೆ ಹೇಳ್ತಾ ಇದ್ದೆ ನಾನು ಸೊ ಅಲ್ಲಿ ಬೇರೆ ಓಕೆ ಸೊ ಹಾಗೆ ಇದು ಚಿದಂಬರಂ ದೇವಸ್ಥಾನಕ್ಕೆ ಒಂದನೇ ಪ್ರಾಂತ ಕಚೋಳ ಚಿನ್ನದ ತಗಡಿನ ಹೊದಿಕೆಯನ್ನು ಹಾಕಿಸಿ ಎಲ್ಲಿ ತಂದ್ರೆ ಕೊಡುಯ್ಯಪ್ಪ ಸೌಕರ್ಯಕ್ಕಿವೆ ಸೊ ಹಾಗೆ ಇನ್ನು ಒಂದನೇ ರಾಜರಾಜ ಚೋಳನ ಬಗ್ಗೆ ನೋಡ್ತಾ ಇದ್ದೀವಿ ದಕ್ಷಿಣ ಭಾರತದೊಳಗೆ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ವಿಸ್ತರಿಸಿದವ ಎಲ್ಲವೂ ಸುಮಾರು ಎಂಟು ಪಾಯಿಂಟ್ ಇಲ್ಲಿ ಹೈಲೈಟ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಜೊತೆಗೆ ಪಾಂಡ್ಯರನ್ನು ಚೇರರನ್ನು ಸೋಲಿಸಿದಂತೆ ಸೊ ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡಿ ಸೊ ಸಾಯಿಸಿಲ್ಲ ಬಟ್ ಇವನ್ನ ಸೋಲಿಸಿ ಸಾಮಂತನನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ವಿಶೇಷ ಸೊ ಹಾಗೆ ಲಕ್ಷದ್ವೀಪ ಮತ್ತು ಈ ಕಡೆಗೆ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ವರೆಗೂ ತನ್ನ ಸಾಮ್ರಾಜ್ಯದ ವಿಸ್ತರಣೆ ಓಕೆ ಸೊ ಹಾಗೆ ಇನ್ನಷ್ಟು ವಿಷಯಗಳೊಂದಿಗೆ ಸೊ ಇಲ್ಲಿ ದಕ್ಷಿಣ ಭಾರತದಲ್ಲಿ ಆ್ಯಟ್ ದ ಫಸ್ಟ್ ಟೈಮ್ ಭೂಮ ಭೂಮಾಪನ ಕಾರ್ಯ ಕೈಗೊಂಡಿದ್ದು ಅಳತೆ ಏನು ಮಾಡೋದು ಸೊ ಲ್ಯಾಂಡ್ ಸರ್ವರ್ ಹಾಗೆ ತಂಜಾವೂರಿನೊಳಗೆ ಬೃಹದೀಶ್ವರ ಅಂತಕ್ಕಂಥ ರಾಜರಾಜೇಶ್ವರ ಅಂತಕ್ಕಂಥ ದೇವಾಲಯ ನಿರ್ಮಾಣ ಅದನ್ನು ಭಾರತದ ಅತಿ ದೊಡ್ಡ ದೇಗುಲ ಅಂತ ಕರೀತರು ಸೊ ಅಲ್ಲೇ ಒಂದು ನಂದಿ ವಿಗ್ರಹ ಅದು ಕೂಡ ದೊಡ್ದದೆ ಸೊ ಈತನಿಗಿದ್ದ ಬಿರುದುಗಳು ಸೊ ಕೇರಳ ಆತಂಕ ಸೊ ಇಲ್ಲಿ ದಾಳಿ ಕೈಗೊಂಡಿರೋ ಕಾರಣಕ್ಕೆ ಸೊ ಹಾಗೆ ಸಿಂಹಳ ಆತಂಕ ಶಿಮ್ವಳವನ್ನು ಸೋಲಿಸಿದ್ದಕ್ಕಾಗಿ ಜೆ ಎಮ್ ಗಂಡ ಚೋಳ ಮಾರ್ತಾಂಡ ಅಂತಕ್ಕಂಥ ಇತರೆ ಬಿರುದುಗಳು ಸೊ ಜೊತೆಗೆ ಒಂದನೇ ರಾಜೇಂದ್ರ ಚೋಳನ ಬಗ್ಗೆ ನೋಡಿದ್ದೀವಿ ಸೊ ಇಲ್ಲಿ ಶೈವರ ಬಗ್ಗೆ ನಾನು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೆ ಹಾಗೆ ಇಲ್ಲಿ ಶ್ರೀಲಂಕಾದ ಐದನೇ ಮಹೇಂದ್ರ ಅವನು ಸೋತಿರೋದು ಸೊ ಶೈಲೀಂದ್ರ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ಜಾವ ಸುಮಾತ್ರದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಣೆ ಸಾಕಷ್ಟು ವಿಷಯಗಳು ಹಾಗೆ ಇಲ್ಲಿ ಇದನ್ನು ಎಕ್ಸಾಮಿಗೆ ಕೇಳಿದ್ದಾರೆ ಸುಮಾತ್ರನ ಮತ್ತು ವಿದೇಶ ಯಾತ್ರೆ ಕೈಗೊಂಡ ಮೊದಲಿಗೆಗಾನ ಯಾರೊಂದು ಪ್ರಶ್ನೆ ಕೇಳೋದಲ್ಲ ಓಕೆ ಸೊ ಎನ್ ಆರ್ ಐ ಅಂತಕ್ಕಂಥ ಒಂದು ಪ್ರೌಢಶಾಲೆ ಅಥವಾ ವಿದ್ಯಾಸಂಸ್ಥೆಯ ಸ್ಥಾಪನೆ ಈತನಗಿರೋ ಬಿರುದು ಇಲ್ಲಿಂದ್ರ ಬಂದದ ಉತ್ತರದ ಗಂಗಾ ನದಿಯ ಮೇಲೆ ದಾಳಿ ಕೈಗೊಂಡು ಸೊ ಅಲ್ಲಿರ್ತಕ್ಕಂತಹ ಪವಿತ್ರ ಜಲವನ್ನು ತಗೊಂಡು ಬಂದ ಕಾರಣಕ್ಕೆ ಆತನಿಗೆ ಗಂಗೈಕೊಂಡ ಅಂತ ಬಿರುದು ಅದೇ ನೀರನ್ನು ಒಂದು ಕಡೆಗೆ ಸ್ಟಾಕ್ ಮಾಡಿ ಅದನ್ನು ಚೋಳ ಕೆರೆ ಅಂತ ಮಾಡಿ ಅಲ್ಲೇ ಚೋಳಪುರಂ ಅಂತ ಒಂದು ನಗರವನ್ನು ಮಾಡಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಓಕೆ ಸೊ ಇನ್ನು ವೈದಿಕ ಶಾಲೆಯನ್ನು ತೆಗೆದಿರ್ತಕ್ಕಂಥದ್ದು ಇನ್ನು ಆಸ್ಪತ್ರೆಗಳ ನಿರ್ಮಾಣ ಆರನೇ ವಿಕ್ರಮಾದಿತ್ಯನೊಂದಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿರ್ತಕ್ಕಂಥದ್ದು ಎಷ್ಟು ವಿಷಯಗಳಿದಾವೆ ಇವೆಲ್ಲವೂ ಎಕ್ಸಾಮ್ ಪರ್ಪಸ್ ಇರೋದು ಸೊ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಪಲ್ಲವರನ್ನು ಕೂಡ ಹೇಗೆ ಸೊ ಇವೆರಡು ಚಾಪ್ಟರ್ ನಾನು ಯಾಕೆ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಸಾಹಿತ್ಯ ಕಲೆ ಅವರ ಆಡಳಿತದ ಕೆಲವಷ್ಟು ನಗರಗಳ ನಿರ್ಮಾಣ ಸೊ ಮೊದಲುಗಳು ಎಲ್ಲವೂ ಕೂಡ ಇಲ್ಲಿ ಇಲ್ಲಿ ಇರೋ ಕಾರಣಕ್ಕೆ ಓಕೆ ಎಸ್ ಹಾಗೆ ಈ ಕಲೆಯನ್ನು ನೆನ್ಪಿಟ್ಕೊಳ್ಳ್ರಿ ತಂಜಾವೂರಿನ ಕಲೆ ಅಂತಂದ್ರೆ ಭಾಳ ಸಿಂಪಲ್ ಮಿಶ್ರ ಲೋಹವನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ಕಲೆ ಓಕೆ ಎಸ್ ಹಾಗೆ ಇಲ್ಲಿರ್ತಕ್ಕಂಥ ಒಂದು ನಾಲ್ಕು ಜನ ಸಾಹಿತ್ಯದ ಇರುವಂಥವ್ರು ಕಂಬಿಂದು ಕಂಬಿನ ರಾಮಾಯಣ ಶಕಿರಾರ ಬೇರೆ ಓದ್ಕೋಬೇಡ್ರಿ ಪೆರಿಯ ಪುರಾಣ ಸೊ ತಿರುಕ ದೇವನ ಜೀವಕ ಚಿಂತಾಮಣಿ ಜಯಂಗೊಂಡ ಕಳಿಂಗ ತಪ್ಪರಣಿ ಅಂತೇಳಿ ಸೊ ಹಾಗೆ ಇವರ ಆಡಳಿತದ ಬಗ್ಗೆ ನೋಡಿದ್ವಿ ನಾಲ್ಕು ಭಾಗ ಮಂಡಲ ಸೊ ನಾಡು ಕೊಟ್ಟಂ ಲಾಸ್ಟಿಗೆ ಎಸ್ ಗ್ರಾಮ ಅಂತ ಇರ್ತದೆ ಸೊ ಇಲ್ಲಿ ಮಂಡಲ ಅಂತಂದರೆ ಪ್ರಾಂತ್ಯ ಅಂತ ಅರ್ಥ ಓಕೆ ಸರಿ ಹಾಗೆ ಇವರ ಇಷ್ಟು ವಿಷಯದ ಒಂದು ಆಳ ಹರಿವಿನೊಂದಿಗೆ ಮತ್ತೆ ಪರೀಕ್ಷಾ ದೃಷ್ಟಿಯಿಂದ ಇನ್ನೂ ಏನು ಮಹತ್ವ ಆಗ್ತದೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ಯಾಕಂದರೆ ಸುಮಾರು ಇನ್ನೊಂದು ಎರಡು ಮೂರು ಕ್ಲಾಸ್ನಲ್ಲಿ ಈ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯ ಮುಗಿತದೆ ಸೊ ಕೊನೆಯಲ್ಲಿ ನಾನು ನಿಮ್ಮ ಟಾಸ್ಕ್ ಕೊಡ್ತಾ ಬಂದಿದ್ದೆ ಪ್ರತಿ ಸಾರಿ ಎಷ್ಟೋ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಆಸಕ್ತಿ ಇರತಕ್ಕಂಥ ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ವಾಟ್ಸಪ್ ಏನು ಹಾಕಿದೀ ಅಂತಂದರೆ ನೀವು ಪ್ರಶ್ನೆಗಳನ್ನು ಹಾಕಿದ್ದೀರಿ ಸೊ ಅವುಗಳನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ಪ್ರಶ್ನೆಗಳನ್ನು ಹೇಗೆ ತೆಗಿಬೇಕು ಅನ್ನೋ ವಿಷಯವನ್ನು ನಾನು ತೊಗೊಂಡು ಬರ್ತೀನಿ ಜೊತೆಗೆ ಸೊ ಅದಕ್ಕಾತ್ಮೀಯ ವಿದ್ಯಾರ್ಥಿಗಳೇ ಸೊ ಈ ನಮ್ಮ ಸಂತೋಷ್ ಲಾಡ್ ಈ ಒಂದು ಫೌಂಡೇಶನಿನ ಪ್ರಮುಖ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿರಿ ಸೊ ನಾನು ಇವತ್ತು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೊ ನೀವು ಓದೋ ವಿಚಾರ ಬಂದಾಗ ಸೊ ಇಲ್ಲಿ ಸುಮಾರು ಒಂದು ನನಗಿನ್ನ ಒಂದು ಎರಡು ಮೂರು ನಿಮಿಷ ಇದೆ ಸರ್ ಯಾವ ಪುಸ್ತಕ ಓದಲಿ ಅಂತ ನನಗೆ ಕೆಲವಷ್ಟು ಜನ ಮೆಸೇಜನ್ನು ಹಾಕಿದೀರಿ ಸೊ ಮೊದಲನೇದು ನೆನಪಿರಲಿ ಶಾರ್ಟ್ಕಟ್ ಪುಸ್ತಕಗಳನ್ನು ಓದಬೇಡ್ರಿ ಏನು ಓದಬಾರ್ದು ಅಂತ ಗೊತ್ತಿರಬೇಕು ಏನು ಓದಬೇಕು ಅಂತ ನಂತರದಲ್ಲಿ ತಿಳ್ಕೊಬೇಕು ಹಾಗೆ ನೀವು ಪುಸ್ತಕಗಳನ್ನು ಕಲೆ ಹಾಕಿರ್ತೀರಿ ಆ ಪುಸ್ತಕಗಳನ್ನು ಕಲೆ ಹಾಕೋದೊಂದು ಕಲೆ ಓಕೆ ಅದನ್ನು ನೀವು ಸಕ್ಸಸ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ನೂರು ಪುಸ್ತಕಗಳನ್ನು ಖರೀದಿ ಮಾಡಿ ಒಂದು ಸಲ ಓದು ಪ್ರಯತ್ನ ಮಾಡ್ತೀರಿ ಹ್ಯಾಂಗ್ ಮಾಡಬೇಡ್ರಿ ಇನ್ನು ಮುಂದೆ ಒಂದು ಪುಸ್ತಕನ ಖರೀದಿ ಮಾಡಿ ಸೊ ಅದನ್ನ ನೂರು ಸಾರಿ ಓದು ಪ್ರಯತ್ನ ಮಾಡ್ರಿ ಅದ್ರೊಳಗ ಏನದ ಕಾನ್ಸೆಪ್ಟ್ ಏನದ ವಿಷಯ ಆಳ್ ಹೆಂಗದ ಸೊ ಪರೀಕ್ಷೆಗೆ ಏನು ಕೇಳ್ತಾರ ನೂರು ಸಾರಿ ಓದು ಅಪ್ಪ ಅದನ್ನ ದೊಡ್ಡದು ಕೈಯಲ್ಲಿ ಆಗ್ಲಾರ್ದ್ರಿ ಅಂತ ಅನ್ಬಹುದು ಸೊ ನಮಗೆ ಬೇಕಾಗಿರೋದೇನು ರೀ ಜಾಬ್ ಇದು ನೀವು ನೂರು ಪುಸ್ತಕ ಬರೀರಿ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ರಿ ನಾನು ಹೆಂಗೆ ಓದಿದೆ ನಾನು ಹಂಗೆ ಓದಿದೆ ಇವೆಲ್ಲ ಹಂಚ್ಕೊಳ್ರಿ ಬೇಡನಲ್ಲ ಓಕೆ ಅದರ ಜೊತೆಗೆ ಮತ್ತೊಂದು ಏನು ಕೇಳ್ತೀರಿ ಅಂತಂದ್ರೆ ಸರ್ ನನಗೆ ರೀ ಅನ್ನೋ ವಿದ್ಯಾರ್ಥಿಗಳು ರೀ ಇತಿಹಾಸ ವಿಷಯ ತಂದೆಗಳ ಹುಳ ಎಟ್ಟೆ ಹೇಳಿದ್ರು ಇನ್ನು ಓದಬೇಕು ಅಂಥ ವಿಷಯ ಅದೇ ಇದು ಇದನ್ನು ಓದಿ ಓದಿ ಬರ್ದು ಬರೆದು ತೆಗೆದು ತೆಗೆದು ಇಟ್ಟು ಹಗ್ಲೆಲ್ಲ ಹಗ್ಲೆಲ್ಲ ನೋಡ್ತಿರ್ಬೇಕು ಹಂಗೆ ಪರೀಕ್ಷೆಗೆ ಹೋಗಿ ಪಾಸಾಗಿ ಜಾವು ಸಿಗು ಓದೋದು ಒಂದ ವಿಷಯ ಯಾವುದಂದ್ರೆ ಇತಿಹಾಸ ಒಂದ ಸೊ ಇಲ್ಲಿ ಏನು ನೆನ್ಪಿಟ್ಕೋಬೇಕು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಬೇಕು ಸ್ಟೋರಿ ಒಂದು ಕಲೆ ಕಲಿಬೇಕು ಹಿಂಗಿತ್ತು ಹಿಂಗಿಂಗಿತ್ತು ಹಿಂಗಾತು ಹಿಂಗ ಹಿಂಗಾತು ಸೊ ಈ ಕಾನ್ಸೆಪ್ಟ್ ಬೇಕಾ ಇತಿಹಾಸ ವಿಷಯ ಬೇಕು ಅಂತಂದ್ರೆ ನೆನ್ಪಿರ್ಬೇಕು ಅಂತಂದ್ರೆ ಪರೀಕ್ಷೆ ಒಳಗ ನೀವು ಹನ್ನೆರಡು ಹದಿನಾಲ್ಕು ಹದಿನಾರು ಅಂಕದ ಮಟ್ಟ ಹೋಗಬೇಕು ಅಂತಂದ್ರೆ ಇಲ್ಲೇ ನೀವು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿ ಎಷ್ಟು ಪ್ರಾಮಾಣಿಕವಾಗಿ ಅಧ್ಯಯನವನ್ನ ಮಾಡ್ತಾನೆ ಮತ್ತೆ ಈಗಿನ ಹುಡುಗರು ಲಾಕ್ ಡೌನ್ ಆಗಿ ಓಡಾಡಿ ಹಾಳಾಗ್ಯಾವ ಹಂಗಲ್ಲ ಸೊ ಪ್ರಾಮಾಣಿಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಸಿಗ್ತಾರೆ ಅವ್ರಿಗೆ ಅಧ್ಯಯನ ಅಂದರೆ ಗೊತ್ತಿರ್ತದೆ ಶಿಕ್ಷಕರು ಕಲಿಸ್ತಾರೆ ಸೊ ಅಂಥ ಕಾನ್ಸೆಪ್ಟ್ ನೀವು ತಗೊಳ್ರಿ ಸಣ್ಣ ವಿದ್ಯಾರ್ಥಿಯಂತೆ ಕುಳಿತುಕೊಂಡು ಅಧ್ಯಯನ ಕೈಗೊಳ್ಳ್ರಿ ಸೊ ಅದೇನಾಗ್ತದೆ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಓಕೆ ಸೊ ಇನ್ನೂ ಕೆಲವಷ್ಟು ವಿದ್ಯಾರ್ಥಿಗಳು ಸರ ನಾನು ನೆನಪಿಟ್ಕೊಂಡಿದ್ದು ಒಂದು ವಾರದ ಮೇಲೆ ಹೋಗಿರ್ತದ ಅಂತೀರಿ ಸೊ ಎಲ್ಲಿ ಹೋಗಂಗಿಲ್ಲ ತಲೆ ತಲಿಯೊಳಗಿರ್ತದ ಅದನ್ನು ಬರುತ್ತೆಗಿರಿ ಓಕೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಮಗದೊಮ್ಮೆ ಸಾಕಷ್ಟು ವಿಷಯದೊಂದಿಗೆ ನಾನು ಮುಂದಿನ ತರಗತಿಯಲ್ಲಿ ಬರ್ತೀನಿ ಸೊ ಅಲ್ಲಿ ಪಲ್ಲವರ ಬಗ್ಗೆ ಹಾಗೂ ಸಂಗಮ ಸಾಹಿತ್ಯದ ಬಗ್ಗೆ ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ಬರ್ತೀನಿ ಸೊ ಜೊತೆಗೆ ಮತ್ತೆ ಮತ್ತೆ ನಾನು ನಿಮ್ಮೊಂದಿಗೆ ಸದಾ ಇರ್ತೀನಿ ಸೊ ನನ್ನ ವಾಟ್ಸಪ್ ನಂಬರು ಮತ್ತೆ ಕೊಡ್ತಿದ್ದೀನಿ ನೈನ್ ತ್ರೀ ಫೈವ್ ತ್ರೀ ಏಟ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಇದು ನನ್ನ ವಾಟ್ಸಪ್ಪ ಸೊ ಕೆಲವೊಂದು ಜನ ಟೆಲಿಗ್ರಾಮ್ ಕೇಳಿರಿ ಸೊ ಟೆಲಿಗ್ರಾಮ್ ಅದೇ ಸದ್ಯಕ್ಕೆ ಕೊಡೋಲ್ಲ ಸೊ ಕೊನೆಯ ತರಗತಿಯಲ್ಲಿ ನಾನು ಟೆಲಿಗ್ರಾಮ್ ಗ್ರೂಪನ್ನು ಕೊಡ್ತೀನಿ ಸೊ ಅಲ್ಲಿಯವರೆಗೂ ಈ ವಾಟ್ಸಪ್ಗೆ ನೀವು ಮೆಸೇಜ್ ಹಾಕ್ರಿ ಇದರ ಮೇಲೆ ಮತ್ತಷ್ಟು ಪ್ರಶ್ನೆಗಳು ಹುಟ್ಟುತ್ತವೆ ಆ ಪ್ರಶ್ನೆಗಳನ್ನು ನಾನು ವಾಟ್ಸಪ್ ಮೂಲಕ ನೀವು ಚರ್ಚೆ ಮಾಡ್ಬೋದು ಆತ್ಮ ವಿದ್ಯಾರ್ಥಿಗಳೇ ಸೊ ಎಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ಸಂಜೆಯ ಶುಭವಂದನೆಗಳನ್ನು ಹೇಳ್ತಾ ನಮಸ್ಕಾರ ವಿದ್ಯಾರ್ಥಿಗಳೇ